ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಪುತ್ತೂರಿನ ಆಡಳಿತ ಸೌಧ ಮಿನಿ ವಿಧಾನಸೌಧದಲ್ಲಿದ್ದೇವೆ. ಪುತ್ತೂರಿನಲ್ಲೀಗ ಚುನಾವಣೆ ಕಾವು ಹೆಚ್ಚಿದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಪುತ್ತೂರು ಕೃಷಿಗೆ ಪ್ರಸಿದ್ಧವಾಗಿದೆ. ಪುತ್ತೂರಲ್ಲಿ ಕಂಗು, ತೋಟ, ಗದ್ದೆ ಹೀಗೆ ಹಲವಾರು ವಿಶೇಷ ಕೃಷಿ ಉತ್ಪನ್ನಗಳು ಬೆಳೆಯುತ್ತವೆ. ಪುತ್ತೂರು ಮಹಾಲಿಂಗೇಶ್ವರ ಜಗತ್ಪ್ರಸಿದ್ಧ ದೇವಸ್ಥಾನವಿದೆ. ದೇವಿ ಬೈದೇತಿಯ ನೆಲವೀಡು ಇದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಅಶೋಕ್ ಕುಮಾರ್ ರೈ, ಭಾರತೀಯ ಜನತಾ ಪಕ್ಷದಿಂದ ಆಶಾ ತಿಮ್ಮಪ್ಪಗೌಡ, ಜಾತ್ಯತೀತ ಜನತಾ ದಳದಿಂದ ದಿವ್ಯ ಪ್ರಭಾಗೌಡ, ಆಮ್ ಆದ್ಮಿ ಪಕ್ಷದಿಂದ ವಿಶ್ವಕುಮಾರ್, ಅದೇ ರೀತಿ ಮುಖ್ಯವಾಗಿ ಪಕ್ಷೇತರವಾಗಿ ಈ ಬಾರಿ ಸ್ಪರ್ಧೆ ನೀಡಲಿರುವವರು ಅರುಣ್ ಪುತ್ತಿಲ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 220 ಮತಗಟ್ಟೆಗಳಿದ್ದು 212,000 ಮತದಾರರಿದ್ದಾರೆ. ಅವುಗಳಲ್ಲಿ ಪುರುಷ ಮತದಾರರು 149,000 ಮತ್ತು ಮಹಿಳಾ ಮತದಾರರು 107,000. ಈಗ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮತದಾರರ ಅಭಿಪ್ರಾಯಗಳನ್ನು ಕೇಳ್ಕೊಂಡು ಬರೋಣ. ಈಗ ನಮ್ಮ ಜೊತೆ ಅಬೂಬಕರ್ ಅವರಿದ್ದಾರೆ. ಅವರು ಯಾವ ಅಭ್ಯರ್ಥಿಗೆ ಓಟ್ ಹಾಕ್ತಾರೆ ಅಂತೇಳಿ ಕೇಳುವ. ನಾವು ಅಶೋಕ್ ಅಣ್ಣನ್ ಅವರಿಗೆ, ಕಾಂಗ್ರೆಸ್ ಪಕ್ಷದ. ಯಾಕೆಂತೇಳಿದರೆ ನಮಗೆ ಯಾವುದೇ ಪಕ್ಷದ ಮುಖ್ಯ ಅಲ್ಲ, ನಮಗೆ ಇಲ್ಲಿ ನೆಮ್ಮದಿಯಲ್ಲಿ ಬದುಕುವಂಥ ವಾತಾವರಣ ಬೇಕು. ಯಾವುದೇ ಕೋಮುಗಳ ಭಯ ಇಲ್ಲದೆ ಯಾವುದೇ ಸಮಯದಲ್ಲಿ ಕೂಡ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಆಗಬೇಕು. ಇಂಪ್ರೂವ್ಮೆಂಟ್ ಎಲ್ಲರೂ ಮಾಡ್ತಾರೆ, ಅದು ಸರ್ಕಾರದ ಬರುವ ಅನುದಾನದಲ್ಲಿ ಮಾಡ್ತಾರೆ. ಆದರೆ ನಮಗೆ ಒಂದು ಕೋಮ್ಭಾವನೆ ಇರಬಾರ್ದು. ಯಾರಿಗೂ ಯಾರಲ್ಲಿ ಒಂದು ಕೋಮ್ಭಾವನೆ ಇಟ್ಟುಕೊಂಡು ಕೋಮ್ ಗಲಭೆ ಮಾಡೋದು, ಅದನ್ನು ನಮಗೆ ನೆಮ್ಮದಿಯಲ್ಲಿ ಇರುವಂಥ ಒಂದು ವ್ಯವಸ್ಥೆಯನ್ನು ಮಾಡೋದೇ ಒಳ್ಳೆಯದಂತೇಳಿ. ಅದಕ್ಕೆ ಅದು ನಮಗೆ ಇವರಿಂದಲೇ ಸಾಧ್ಯ. ಅದು ಅವರ ಅಶೋಕ್ ಕುಮಾರ್ ರೈ ಬಗ್ಗೆ ನಿಮಗೆ ಮೊದಲಿಂದಲೂ ಅವರ ಕೆಲಸ ಕಾರ್ಯಗಳ ಬಗ್ಗೆ ಗೊತ್ತಿದೆಯಾ? ಅವರಿಗೆ ಯಾವುದೇ ಜಾತಿ ಮತಭೇದ ಇಲ್ಲದೆ ಎಲ್ಲರಿಗೂ ಸಹಾಯ ಮಾಡುವಂಥ ವ್ಯಕ್ತಿ ಇದ್ದರೆ ಅದು ಅವರೇ. ಅದು ಅವರಿಂದಲೇ, ಇನ್ನು ಮುಂದಕ್ಕೂ ಅವರಿಂದಲೇ ಸಾಧ್ಯ. ಅದು ಪುತ್ತೂರಲ್ಲಿ ಈ ಬಾರಿ ಯಾರು ವಿನ್ ಆಗ್ಬೋದು, ಹೇಗೆ ಪೈಪೋಟಿ ಹೇಗಿದೆ ಅಂತ ನಿಮಗೆ ಗೊತ್ತಾ? ಖಂಡಿತವಾಗಿಯೂ ಅಶೋಕ್ ಅಣ್ಣನವರು ವಿನ್ ಆಗ್ತಾರೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಓಕೆ, ಧನ್ಯವಾದ. ಬಪ್ಪಳ್ಳಿಗೆ ಅನೀಪ್ ಅವರಿದ್ದಾರೆ. ಅವರು ಇಲ್ಲಿ ಅಂಬೇಡ್ಕರ್ ಲಿಡ್ಕರ್ ಚರ್ಮಕಾರ ಕುಟೀರದಲ್ಲಿ ಇದ್ದಾರೆ. ಅವರು ಪುತ್ತೂರಿನ ಅವರ ಅಭ್ಯರ್ಥಿ ಮತ್ತು ಪಕ್ಷದ ಬಗ್ಗೆ ಮಾತಾಡ್ತಾರೆ. ಪುತ್ತೂರಲ್ಲಿ ಅಶೋಕ್ ಕುಮಾರ್ ರೈ ಅವರು ನಿಂತಿದ್ದಾರೆ ಕಾಂಗ್ರೆಸ್ಸಿಗೆ. ಈ ಸರ್ತಿ ಅವರಿಗೆ ಚಾನ್ಸ್, ಮತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ, ತೊಂದರೆ ಇಲ್ಲ. ಎಲ್ಲರ ಬಾಯಲ್ಲಿ ಅವ್ರದ್ದು ಹೆಸರು. ನಮಗೆ ಪುತ್ತೂರು ಇಂಪ್ರೂವ್ ಆಗಬೇಕು ಅಷ್ಟೇ, ಮತ್ತು ರೇಟೆಲ್ಲ ಕಮ್ಮಿ ಆಗಬೇಕು ಗ್ಯಾಸಿಗೆಲ್ಲ. ಈಗ ನಾವು ಪುತ್ತೂರಿನ ಮೀನು ಮಾರುಕಟ್ಟೆಯಲ್ಲಿದ್ದೇವೆ. ಇಲ್ಲಿ ಪುತ್ತೂರಿನ ಹಸನ್ ಅವರಿದ್ದಾರೆ. ಅವರು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಿಗೆ ಮತ ಆಗ್ತಾರೆ, ಯಾವ ಪಕ್ಷಕ್ಕೆ ಮತ ಆಗ್ತಾರೆ ಅಂತೇಳಿ ತನ್ನ ಅಭಿಪ್ರಾಯ ಹೇಳ್ತಾರೆ. ನಾನು ಇವಾಗ ನನ್ನ ಮತ ಅದು ಕಾಂಗ್ರೆಸ್ಸಿಗೆ. ಅಂದರೆ ಯಾಕಂತಕ್ಕೋಸ್ಕರ ಅಂತ ಹೇಳಿದರೆ, ಪರಸ್ಪರ ಪ್ರೀತಿ ಸೌಹಾರ್ದ ಮಾನವೀಯ ವ್ಯಕ್ತಿಯನ್ನು ಒಂದು ರೂಢಿಸ್ಕೊಂಡಂಥ ವ್ಯಕ್ತಿ ಇದ್ದರೆ ಅದು ಅಶೋಕ್ ರೈ ಮಾತ್ರ. ನಮಗೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರು ಸೌಹಾರ್ದತೆ. ಯಾಕೆ ಅಂತ ಕೇಳ್ತೀರಿ? ಅವರು ಯಾವುದಕ್ಕಂದರೆ ಬಿ ಜೆ ಪಿಯಲ್ಲಿ ಇರುವಾಗಲೇ ಮುಸ್ಲಿಮರಿಗೆ ಬೇಕಾದ ರೀತಿಯ ಸಹಾಯವನ್ನು ಮಾಡಿದ್ದಾರೆ. ಆದ ಕಾರಣ ನಮ್ಮಂಥ ಕಾಂಗ್ರೆಸ್ಸಿಗೆ. ನಿಮ್ಮ ಹೆಸರು? ಸೈಫುದ್ದೀನ್. ಸೈಫುದ್ದೀನ್ ನಮ್ಮೊಟ್ಟಿಗಿದ್ದಾರೆ, ಅವರು ತಮ್ಮ ಅಭಿಪ್ರಾಯ ಹೇಳ್ತಾರೆ. ನಾನು ಯಾರಿಗಂತ ಹೇಳಲಿಕ್ಕೆ ಅದಾಗೋದಿಲ್ಲ, ಯಾಕಂದರೆ ನಾವು ಅವರನ್ನು ಇವರನ್ನು ಹೇಳಿದ್ದೆ ಮತ್ತು ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗೋದು ಬೇಡ. ನಾನು ನಮಗೆ ಸೌಹಾರ್ದತೆ ಬೇಕು ಇಷ್ಟನ್ನು ಹೇಳ್ತೀನಿ. ಸರ್, ನಿಮ್ಮ ಹೆಸರು? ಹಾರಿಸ್ ಅಂತೇಳಿ. ಹಾರಿಸ್ ಈಗ ನಮ್ಮ ಜೊತೆ ಇದ್ದಾರೆ. ಅವರು ಈಗ ಮೀನು ಕಟ್ ಮಾಡ್ತಾ ಇದ್ದಾರೆ. ಅವರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ನನಗೆ ಹೇಳಿಕೆ ಏನಿಲ್ಲ ಅಂತ ಹೇಳಿದ್ರೆ, ನಾನು ಯಾರ ವಿರುದ್ಧವಾಗಿ ಹೇಳಿಕೆ ಕೂಡ ಇಚ್ಛಿಸೋದಿಲ್ಲ, ಯಾಕೆಂದರೆ ಎಲ್ಲರೂ ಒಂದೇ ಲಗ್ಗೆ, ಯಾರು ಬಂದರೂ ಸೊಂದೆ. ಎಲ್ಲರ ಸರ್ಕಾರ ನೋಡಬೇಕು ನಾವು, ಒಬ್ಬರನ್ನೇ ನಾವು ಗುರುತಿಸಿ ಹೇಳೋದಿಲ್ಲ. ಯಾರದ್ದು ನಮಗೆ ಗೊತ್ತಿಲ್ಲ ಹೇಗೆ ಅಂತೇಳಿ. ಅಲ್ಲ, ಯಾವ ರೀತಿ ಆಡಳಿತ ಇದ್ದರೆ ಒಳ್ಳೆಯದು ಅಥವಾ ಯಾವ ವ್ಯಕ್ತಿ ಇದ್ದರೆ ಒಳ್ಳೆಯದು ಅಂತ? ನನ್ನ ಪ್ರಕಾರ ಎಲ್ಲರನ್ನು ಒಂದೇ ರೀತಿಯಲ್ಲಿ ಸಮಾನತೆಯಿಂದ ನೋಡುವವರು ಬರಬೇಕು ಅಂತ ಆಸೆ. ಬೇರೆ ಮೆಹಬೂಬ್ ಇದ್ದಾರೆ, ಅವರು ಚುನಾವಣೆ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ. ಈ ಸತಿ ಕಾಂಗ್ರೆಸ್ ಬರಬೇಕಂತ ಹೇಳಿ ಬಯಸ್ತೇನೆ, ಯಾಕಂದರೆ ಮುಂಚೆಯಿಂದ ಕಾಂಗ್ರೆಸ್ ಬರ್ತಾ ಇತ್ತು, ಈ ಸಲ ಕಾಂಗ್ರೆಸ್ ಬರ್ಬೋದು ಅಂತ ಇದ್ದೇನೆ. ಜಲೀಲ್ ಅವರಿದ್ದಾರೆ ಪುತ್ತೂರಿನದು, ಅವರು ಚುನಾವಣೆ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ. ಈ ಸಲ ಪುತ್ತೂರಿನಲ್ಲಿ ನಮಗೆ ಅಶೋಕ್ ರೈ ಅವರು ಬರಬೇಕಂತ ಉಂಟು. ಒಳ್ಳೆ ಅಭಿವೃದ್ಧಿಯವರು, ಒಳ್ಳೆ ಇದು ಮಾಡ್ತಾರೆ ಅಂತ ಅಂದರೆ, ಪಾಪ ಬಡವರಿಗೆ ಒಂದು ಸಹಾಯ ಕೊಡುವಂಥ ವ್ಯಕ್ತಿ. ಈ ಸಲ ನಾವು ಅವರನ್ನು 1,000,000 ಮೇಲೂ ಅಧಿಕ ಮತದಿಂದ ಇದು ಮಾಡಬೇಕಂತ
ಪುತ್ತೂರಿನ ಮೊಹಮ್ಮದ್ ಅವರಿದ್ದಾರೆ. ಅವರು ಹಣ್ಣು ಹಂಪಲು ವ್ಯಾಪಾರಸ್ಥರು. ಪುತ್ತೂರಲ್ಲಿ 8 ಜನ ಅಭ್ಯರ್ಥಿಗಳಿದ್ದಾರೆ. ನೀವು ಯಾರಿಗೆ ಓಟ್ ಹಾಕ್ತೀರಿ? ನಿಮ್ಮ ಪಕ್ಷ ಏನಾದರೂ ಇದೆಯಾ ಅಥವಾ ಹೇಗೆ? ನಮ್ದಂದರೆ ಇನ್ನೊಮ್ಮೆ ಬಿ ಜೆ ಪಿ ಬರಬೇಕು. ಇಲ್ಲೆಲ್ಲ ಪುತ್ತೂರಿನ ಅಂತ ಹೇಳೋದಲ್ಲ, ಇನ್ನೊಮ್ಮೆ ಗೌರ್ಮೆಂಟ್ ಬರಬೇಕು. ಯಾಕೆಂದರೆ 85% ಜನರಿಗೆ ಗೊತ್ತಾಗಿದ್ದಾರೆ ಒಳ್ಳೆಯವರ ಕೆಟ್ಟವರು ಅಂತೇಳಿ. ಇನ್ನು 15% ಹಾಕಿದ್ದಾರೆ ಗೊತ್ತಾಗಲಿಕ್ಕೆ. ಅಂದರೆ ಹೇಗೆಂದರೆ ಅದು ದೊಡ್ಡವರ ಪಾರ್ಟಿ, ಪಾಪರನ್ನು ತಿರುಗಿ ನೋಡೋದಿಲ್ಲ. 500 ರೂಪಾಯಿ ಇದ್ದ ಗ್ಯಾಸಿಗೆ 1200 ರೂಪಾಯಿ ಆಯಿತು. ಅಂಗಡಿಯಲ್ಲಿ ಎಷ್ಟಕ್ಕೆ ಸಾಮಾನು ಮಾರ್ಬೋದು? ಮೊದಲು ಕಾಂಗ್ರೆಸ್ ಗೌರ್ಮೆಂಟ್ ಇರುವಾಗ ರೇಟ್ ಹಾಕಬೇಕು, ಆವತ್ತಾವತ್ತು ಸಾಮಾನಿಗೆ ರೇಟ್ ಹಾಕಬೇಕು. ಈಗ ಎಷ್ಟಕ್ಕೆ ಮಾರ್ಬೇಕು ಕೇಳುವವರು ಯಾರು ಇಲ್ಲ. ಈಗ ಮನೆಯಿಂದ ತಂದೆಯವರು ಬರುವಾಗ ಮಕ್ಕಳಿಗೆ ಆ ತಂದೆಯವರು ಹೆದರಿಕೆ ಉಂಟು. ಗೌರ್ಮೆಂಟನ್ನು ನಾವು ಎದುರಬೇಕು. ಇದು ಗೌರ್ಮೆಂಟಿಗೆ ನಾವು ಎದುರೋದಿಲ್ಲ. ಗೌರ್ಮೆಂಟ್ ಇದ್ದರೆ ಇಲ್ಲದ್ರೆ ನಮಗೆ ಎದುರಿಕಿಲ್ಲ. ಅಂಥ ಗೌರ್ಮೆಂಟ್ ಇದ್ದರೆ ಏನು, ಇಲ್ಲದ್ರೆ ಏನು? ಅದು ಇದೇನು ಉಪಕಾರ ಉಂಟಾ? ಇಲ್ಲ. ಮತ್ತು 12 ರೂಪಾಯಿ ಸಾಮಾನು ತಗೊಂಡ್ರೆ 3 ರೂಪಾಯಿ ESI, ಅದು ಮೋಡಿಗೆ 3 ರೂಪಾಯಿ. ಯಾಕೆ ಇದು ದಿನನಿತ್ಯ ನಮಗೆ ಯಾರು ಬಂದರೆ ನಾವು ದುಡ್ಡು ಆಗಬೇಕು, ಆದರೆ ದಿನನಿತ್ಯ ಸಾಮಾನಿಗೆ ಕಮ್ಮಿ ಆಗಬೇಕು. ಇವರು ದೊಡ್ಡವ್ರಿಗೆ ಮಾತ್ರ ಅಲ್ಲ, ಪಾಪದವ್ರನ್ನ ತಿರುಗಿ ನೋಡೋದಿಲ್ಲ. ಓಟ್ ಆಗಲಿಕ್ಕೆ ಒಮ್ಮೆ ಬಂದು ಕೈ ಕಾಲು ಹಿಡಿತಾರೆ, ಮತ್ತು ಇವರು 5 ವರ್ಷವರೆಗೆ ತಿರುಗಿ ನೋಡೋದಿಲ್ಲ. ದೊಡ್ಡವ್ರಿಗೆ ಶ್ರೀಮಂತರಿಗೆ ಇವರು ಬೇಕಾದಾಗ ಮಾಡಿಕೊಡ್ತಾರೆ. ನಾನು ಹೇಳ್ದಾದರೆ ಅಶೋಕ್ ರೈ ಬರಬೇಕು ಇಲ್ಲಿ. ಅಶೋಕ್ ರೈ ಇಲ್ಲಿ ಬರಬೇಕು, ಕೇಂದ್ರದಲ್ಲಿ ಮೋಡಿ ಹೋಗಬೇಕು ಅಷ್ಟೇ ನಮ್ಮ ಅಭಿಪ್ರಾಯ. ಮತ್ತು ದೇವ್ರ ಹತ್ರ ಇದ್ದೆ, ಎಲ್ಲ ಕತೆ ದೇವ್ರ ಹತ್ರ ಇದ್ದೆ, ನಮ್ಮ ಅಭಿಪ್ರಾಯ ಹಾಗೆ. ಹಾಗೆ ಹಾಗಿದ್ರೆ ನಿಮ್ಮ ಅಭ್ಯರ್ಥಿ ಅಶೋಕ್ ರೈ ಕೆದಂಬಾಡಿಯ ಇಸ್ಮಾಯಿಲ್ ಇದ್ದಾರೆ. ನೀವು ಯಾರಿಗೆ ಓಟ್ ಹಾಕ್ತೀರಿ? ನಾವು ಕಾಂಗ್ರೆಸ್. ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತ ಗೊತ್ತುಂಟ? ಗೊತ್ತುಂಟು, ಅಶೋಕ್ ಕುಮಾರ್ ರೈ. ಅವರು ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದು ಅಥವಾ ಮಾಡಿದ್ದಾರೆ ಅಂತೇಳಿ ಏನಾದರೂ ನಿಮ್ಮ? ಅವರು ಮುಂಚೆ ಪಾರ್ಟಿಯಲ್ಲಿ BJP ಯಲ್ಲಿದ್ದವರು, ಈಗ ಕಾಂಗ್ರೆಸ್ನಲ್ಲಿದ್ದಾರೆ. ಒಳ್ಳೆ ಕೆಲಸ ಮಾಡಬಹುದು ಅಂತ ನಮ್ಮ ಅಭಿಪ್ರಾಯ. ಪುತ್ತೂರಿನಲ್ಲಿ ಈಗ ಜಿದ್ದಾಜಿದ್ದಿನ ಒಂದು ಚುನಾವಣಾ ಸ್ಪರ್ಧೆ ನಡೀತಾ ಇದೆ. ಪುತ್ತೂರಿನಲ್ಲಿ 8 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. BJPಯ ತಳಮಟ್ಟದಿಂದಲೇ ಗುರುತಿಸಿಕೊಂಡಿರುವವರು ಆಶಾ ತಿಮ್ಮಪ್ಪ ಅವರು. ಅವರು ನಗರ ಪಂಚಾಯತ್ ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ, ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿ, ಮಹಿಳಾ ಮೋರ್ಚಾದ ಕಾರ್ಯದರ್ಶಿಯಾಗಿ ತುಂಬ ರಾಜಕೀಯ ಅನುಭವ ಇರುವವರು. ಈ ಬಾರಿ ಪುತ್ತೂರಿನಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಾ ಕಣದಲ್ಲಿದ್ದಾರೆ. ಮೇಡಮ್, ಹೇಗೆ ನಡೀತಾ ಇದೆ ಚುನಾವಣೆ ತಯಾರಿ ಮತ್ತು ಪ್ರಚಾರ ಎಲ್ಲ? ಬಿರುಸಿನಿಂದ ಚುನಾವಣೆ ಪ್ರಚಾರ ಸಾಗ್ತಾ ಇದೆ. ಮತ್ತು ಎಲ್ಲ ನಮ್ಮ ದೇವದುರ್ಗ ಕಾರ್ಯಕರ್ತರು ಎಲ್ಲವನ್ನು ತಮ್ಮ ಮನೆಯ ಕೆಲಸವನ್ನು ಬಿಟ್ಟುಕೊಂಡು ಈಗ ನಮ್ಮ ಸಮಾಜಕ್ಕೋಸ್ಕರ ಮತ್ತು ನಮ್ಮ ಪಾರ್ಟಿಗೋಸ್ಕರ ದುಡಿತಾ ಇದ್ದಾರೆ. ಈಗ ಪುತ್ತೂರಿನಲ್ಲಿ ಸ್ಪರ್ಧೆ ಇರೋದು ಕಾಂಗ್ರೆಸ್ ಮತ್ತು BJPಗೆ ಅಥವಾ BJP ಮತ್ತು ಪಕ್ಷೇತರ ಅಭ್ಯರ್ಥಿಗೆ? BJP ಮತ್ತು ಕಾಂಗ್ರೆಸ್ಗೆ. ಹೇಗೆ ಅಂತ ಹೇಳ್ಬೋದು ಅದು? ಯಾಕೆಂದರೆ BJP ಮತ್ತು ಕಾಂಗ್ರೆಸ್ ನಮಗೆ ಯಾವತ್ತೂ ನಮಗೆ ಕಾಂಗ್ರೆಸ್ಸೇ ವಿರೋಧ ಪಕ್ಷ ಆಗಿರುವಂಥದ್ದು. ಮತ್ತು ನಮಗೆ ಇದು ಯಾವುದಲ್ಲ, ಇದು ಯಾವ ಲೆಕ್ಕಕ್ಕೂ ಇಲ್ಲ. ಯಾಕಂದರೆ ಪಕ್ಷೇತರಗಳು ನಿಜವಾಗ ಪಕ್ಷೇತರ ಅಂದರೆ ಪಕ್ಷೇತರವಾಗಿರ್ತಾರೆ. ಅವರು ಯಾವುದೋ ಒಂದು ಇದರಲ್ಲಿ ಅಂಶದಲ್ಲಿ ಅವರಿಗೆ ಬೇಕು ಅಂತಲ್ಲಿ ಸೀಟ್ ಬೇಕು ಅಂತ ಹೋಗಿರ್ತಾರೆ. ಆದರೆ ನಮ್ಮ ಪಾರ್ಟಿಯಿಂದ ಖಂಡಿತವಾಗಿ ಯಾರೂ ಆ ಕಡೆ ಹೋಗೋದೂ ಇಲ್ಲ. ನಮಗೆ ನೇರ ಫೈಟು ಕಾಂಗ್ರೆಸ್ಸಿ. ಹಿಂದುತ್ವ ಮತ್ತು ಪಾರ್ಟಿಯಲ್ಲಿ ಪಕ್ಷೇತರವಾಗಿ ಹಿಂದುತ್ವವನ್ನು ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವರ ಬೆಂಬಲಿಗರು BJPಯವರೇ ಆಗಿದ್ದಾರೆ ಅಂತ ಹೇಳುವಂಥದ್ದು ಮಾತು, ಆ ಬಗ್ಗೆ ಏನು ಹೇಳ್ತೀರಿ? ಹಿಂದುತ್ವದಲ್ಲಿ ಬಾಯಲ್ಲಿ ಹೇಳಲಿಕ್ಕೆ ಹಿಂದುತ್ವ, ಹಿಂದುತ್ವ ಅಂದರೆ ನಮ್ಮ ಮನಸ್ಸಿನ ಆಳದಿಂದ ಬರಬೇಕು. ಹಿಂದುತ್ವ ಅಂದರೆ ಕೇವಲ ಒಂದು 2 ದಿವಸ ಹಿಂದೂಗಳಿಗೆ ಒಂದು ರಕ್ಷಣೆ ಕೊಟ್ಟದ್ದು ಅದು ಮಾತ್ರ ಹಿಂದುತ್ವ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ರಾಷ್ಟ್ರಪ್ರೇಮ ಇರಬೇಕು, ರಾಷ್ಟ್ರಭಕ್ತಿ ಇರಬೇಕು, ಮತ್ತು ರಾಷ್ಟ್ರೀಯ ಎಲ್ಲ ಚಿಂತನೆಗಳು ಅವರಲ್ಲಿ ಇರಬೇಕು. ರಾಷ್ಟ್ರೀಯ ಚಿಂತನೆ ಇದ್ದಾಗ ಮಾತ್ರ ಅದು ಹಿಂದುತ್ವ ಅಂತ ಹೇಳಲಿಕ್ಕೆ ಸಾಧ್ಯ ಉಂಟು. ಮತ್ತು ಕೇವಲ ನಮ್ಮ ಜೊತೆಯಲ್ಲಿ ಒಂದು ವರ್ಷ 2 ವರ್ಷ 1 ವರ್ಷ ದುಡ್ದಿರ್ಬೋದು, ಹಾಗೆ ಅಂತ ಹೇಳಿದ ಕೂಡಲೇ ಹಿಂದುತ್ವ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಿಂದುತ್ವದಲ್ಲಿರ್ಬೋದು, ಅವ್ರಿಗೆ ಅಭಿಮಾನ ಇದ್ದಿರ್ಬೋದು. ಆ ಒಂದು ಹಿಂದುತ್ವ ಅಭಿಮಾನ ಇದ್ದಿದ್ದರೆ ನಮ್ಮ ಹಿಂದೂ ರಾಷ್ಟ್ರವಾಗಿ ಉಳಿಬೇಕಿದ್ದರೆ ನಾವೆಲ್ಲ ಹಿಂದೂಗಳು ಒಂದಾಗಿ ಒಟ್ಟಾಗಿ ಯಾವುದೋ ಒಂದು ಇದರಲ್ಲಿ ನಮ್ಮನ್ನು ಘೋಷಣೆ ಮಾಡಿದ ಮೇಲೆ ಅವರು ನಮ್ಮ ಜೊತೆ ಇದ್ದು ಅದಕ್ಕೆ ಸಪೋರ್ಟ್ ಕೊಟ್ಟಿರುವಂಥದ್ದು. ಮತ್ತು ನಮ್ಮ ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ ಪ್ರೇಮ ಇರುವವರು ಅವರನ್ನು ಹಿಂದುತ್ವದ ಬಗ್ಗೆ ಅಂತ ಹೇಳ್ಬೋದು ಅಷ್ಟೇ. ಕಳೆದ ಬಾರಿ ಚುನಾವಣೆಯಲ್ಲಿ ಸಂಜೀವ ಮಠಂದೂರವರು ಬಹುಮತದಿಂದ ವಿಜಯ ಗಳಿಸಿದ್ದಾರೆ. ಈಗ ಅವರನ್ನು ಇಲ್ಲಿ ಸ್ಥಾನ ಪಲ್ಲಟ ಮಾಡಲಿಕ್ಕೆ ಅಥವಾ ಅಭ್ಯರ್ಥಿ ಬದಲಾವಣೆ ಮಾಡಲಿಕ್ಕೆ ಏನಾದರೂ ಕಾರಣ ಇದೆಯಾ?
ಇಲ್ಲ, ಅವರನ್ನು ಬದಲಾವಣೆ ಮಾಡಿದಲ್ಲ. ಸುಮಾರು ನಮ್ಮ ಈಗ ಒಟ್ಟು ರಾಜ್ಯದಲ್ಲಿ ಸುಮಾರು 60 ಸೀಟ್ಗಳನ್ನು ಬದಲಾವಣೆ ಮಾಡಿದ್ದಾರೆ. ಯಾಕಂದರೆ ಅವರಿಗೆ ಮಾಡಿದಂಥ ವ್ಯವಸ್ಥೆ ಒಂದು ಇಂಥ ಒಂದು ಪ್ರಾತಿನಿಧ್ಯತೆ ಕೊಡಬೇಕು, ಒಂದು ಯುವಕರಿಗೆ ಕೊಡಬೇಕು, ಮಹಿಳೆಗೆ ಕೊಡಬೇಕು. ಈ ಉದ್ದೇಶಕ್ಕೋಸ್ಕರ ನಮ್ಮ ಪುತ್ತೂರಲ್ಲಿ ಯಾಕೆ ಮಹಿಳೆ ಕೊಟ್ಟಿದ್ದಾರೆ ಹೇಳಿದರೆ, ನಮ್ಮ ಜಿಲ್ಲೆಯಲ್ಲಿ ಸುಮಾರು 51% ಜಾಸ್ತಿ ಮಹಿಳೆಯರಿದ್ದಾರೆ. ಆಗ ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ಯಾವತ್ತೂ ಭಾಷಣದಲ್ಲಿ ಮಾತ್ರ ಹೇಳೋದಲ್ಲ, ಮಹಿಳಾ ಸಬಲೀಕರಣ ಅಂತ ಹೇಳೋ ಸಂದರ್ಭಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ 12 ಸೀಟು ಕೊಟ್ಟಿದ್ದಾರೆ, ಮಹಿಳೆಯರಿಗೆ ಸ್ಥಾನಮಾನವನ್ನು ಕೊಡಬೇಕು. ಮತ್ತು ನಮ್ಮ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ 52% ಮಹಿಳಾ ಇದ್ದಾರೆ, ಅದರಲ್ಲಿ ಪುತ್ತೂರಲ್ಲಿಯೂ ಮಹಿಳಾ ಜಾಸ್ತಿ ಇದ್ದಾರೆ, ಮಹಿಳಾ ಸಂಖ್ಯೆ ಜಾಸ್ತಿ ಮತದಾರರು. ಅದಕ್ಕೋಸ್ಕರ ನಮ್ಮ ಪುತ್ತೂರಲ್ಲಿ ಮಹಿಳೆಯರಿಗೆ ಒಂದು ಪ್ರಾಧೀನ್ಯತೆ ಕೊಟ್ಟಿದ್ದಾರೆ. ಮತ್ತು ನನಗೆ ಪಾರ್ಟಿ ಆಗಿರ್ಬೋದು, ಪಕ್ಷದ ಕೆಲಸ ಚಟುವಟಿಕೆ ಆಗಿರ್ಬೋದು, ಮತ್ತು ಜನಪ್ರತಿನಿಧಿ ಆಗಿರೋ ಸಮಯದಲ್ಲಿ ಆಗಿರ್ಬೋದು, ನನ್ನ ಕೆಲಸಗಳನ್ನು ನೋಡಿ ಇವರು ಮುಂದೆ ಚೆನ್ನಾಗಿ ನಮ್ಮ ಇದಕ್ಕೆ ಒಂದು ಉತ್ತಮವಾದ ಕೆಲಸವನ್ನು ಮಾಡ್ಬೋದು, ಜನರ ಜೊತೆಯಲ್ಲಿದ್ದ ಅವರ ಆಶ್ವಾಸಗಳಿಗೆ ಅವರ ಬೇಡಿಕೆಗಳಿಗೆ ಸ್ಪಂದಿಸ್ಬೋದು. ಮತ್ತು ನಾವು ಯಾವತ್ತೂ ಹಿಂದುತ್ವವನ್ನು ಬಿಟ್ಟು ಹೋದವರಲ್ಲ, ಮತ್ತು ಹಿಂದುತ್ವ ಮತ್ತು ಇದು ಅಭಿವೃದ್ಧಿ ಎರಡು ಜೊತೆ ಜೊತೆಯಾಗಿ ಹೋಗುವ ಒಂದು ಇದರಿಂದಾಗಿ ಖಂಡಿತ ಆ ಒಂದು ನಿರ್ಧಾರದಲ್ಲಿ ನಮಗೆ ಕೊಟ್ಟಿದ್ದಾರೆ. ಮತ್ತು ಸಂಜೀವ್ ಮಠ ಅಂದರು ಉತ್ತಮವಾದ ಕೆಲಸ ಮಾಡಿದ್ದಾರೆ, ಅವರಷ್ಟು ಇಲ್ಲಿ ಅನುದಾನ ತಂದವರು ಹಿಂದಿನ ಯಾವ ಶಾಸಕರು ತರಲಿಲ್ಲ, ಕಾಂಗ್ರೆಸ್ ಸರ್ಕಾರಿತ್ತು ಹಿಂದೆ ಏನು ತಂದ್ಯಾರೇ ಇಲ್ಲ, ಆದರೂ ಇವರು ಅಷ್ಟು ಅನುದಾನವನ್ನು ತಂದಿದ್ದಾರೆ ಎಲ್ಲ ಕಡೆ. ನಾನು ಪುತ್ತೂರಿನ 5 ವರ್ಷದ ಹಿಂದಿನ ಒಂದು ಚಿತ್ರಣ, ಈ 5 ವರ್ಷಗಳಾದ ಮೇಲೆ ನಮ್ಮ ಪುತ್ತೂರಿನ ಚಿತ್ರಣ ನೋಡಿದರೆ ಅಜಗಜಾಂತರ ವ್ಯತ್ಯಾಸ ಇದೆ. ನಾನು ಎಲ್ಲಿ ಮೂಲೆ ಮೂಲೆ ಹೋಗ್ತೇನೆ, ಎಲ್ಲ ಕಡೆಯಲ್ಲಿ ಕಾಂಕ್ರೀಟೀಕರಣ, ಎಲ್ಲ ಕಡೆ ಡಾಮರೀಕರಣ, ಎಲ್ಲ ನಮ್ಮ ಹಿಂದೂ ಕೇಂದ್ರಗಳಿಗೆ ಕೊಟ್ಟಂತಹ 50 ಲಕ್ಷ ಅದು ನೋಡಿದಾಗ ನಾವು ಹಿಂದುತ್ವದ ಪರವಾಗಿರುವಂಥ ಒಂದು ನಮ್ಮ ಪಕ್ಷ ಅದು. ಆ ಒಂದು ರೀತಿಯಲ್ಲಿ ಕೆಲಸ ಮಾಡಿದ ಪರಿಣಾಮ ಇವತ್ತು ಇಷ್ಟೊಂದು ಈ ಪುತ್ತೂರು ಸಿಟಿ ಇಷ್ಟೊಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಮತ್ತು ಅವರನ್ನು ಯಾವ ಉದ್ದೇಶಕ್ಕೂ ಅವರು ಕೊಡದಿದ್ದಲ್ಲ, ಇದು ಒಟ್ಟು ಟೋಟಲಾಗಿ ನಮ್ಮ ಒಂದು ಹೊಸಬರಿಗೆ ಕೊಡಬೇಕು, ಮತ್ತು ಮಹಿಳೆಯರಿಗೆ ಸಹ ಒಂದು ಸ್ಥಾನಮಾನ ಕೊಡಬೇಕು ಉದ್ದೇಶಕ್ಕೋಸ್ಕರ ಕೊಟ್ಟಿದ್ದಾರೆ. ಹಿಂದೆ ಸ್ಪರ್ಧಿಸಿದಂಥ ಶಕುಂತಲ ಶೆಟ್ಟಿ ಅವರು BJPಯಲ್ಲಿದ್ದು ಮತ್ತೆ ಕಾಂಗ್ರೆಸ್ಗೆ ಹೋದವರು, ಈ ಬಾರಿ ಕೂಡ ಹಾಗೆ BJPಯಲ್ಲಿದ್ದು ಮತ್ತೆ ಕಾಂಗ್ರೆಸ್ಗೆ ಹೋದ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಪುತ್ತೂರಿನಲ್ಲಿ ಈಗ ಜಾತಿ ಲೆಕ್ಕದಲ್ಲಿ ಮತ ವಿಂಗಡಣೆ ಆಗ್ತದೆ ಅಥವಾ ಪಕ್ಷದ ಲೆಕ್ಕದಲ್ಲಿಯೇ ಅಥವಾ ಯಾವ ರೀತಿ ಮತ ವಿಂಗಡಣೆ ಆಗ್ತದೆ? ಜಾತಿ ಲೆಕ್ಕದಲ್ಲಿ ವಿಂಗಡಣೆ ಆಗೋದಿಲ್ಲ, ಪಕ್ಷದ ಲೆಕ್ಕದಲ್ಲಿ ಖಂಡಿತ ಪಾರ್ಟಿಯಲ್ಲಿ ಇದ್ದರೆ ಅವರು ಪಾರ್ಟಿಗೆ ಕೊಡ್ತಾರೆ. ಮತ್ತು ಹಿಂದುತ್ವದ ಮೇಲೆ ಪ್ರೀತಿ ಇರೋರು, ಹಿಂದುತ್ವದ ಮೇಲೆ ಒಂದು ಅಭಿಮಾನ ಇರುವವರು, ಮತ್ತು ನಮ್ಮ ದೇಶದ ರಕ್ಷಣೆ ಖಂಡಿತ ಹಿಂದುತ್ವದಿಂದ. ನಮಗೆ ಒಂದು ಪಾರ್ಟಿ ಪಕ್ಷ ನಡೆದ ಕೂಡಲೇ ಒಂದು ಹಿಂದುತ್ವಕ್ಕೆ ಜಾಸ್ತಿ ಇದು ಪ್ರೋತ್ಸಾಹ ಕೊಡುವಂಥ ಪಾರ್ಟಿ ಅಂದರೆ ನಮ್ಮ ಭಾರತೀಯ ಜನತಾ ಪಾರ್ಟಿ. ಅದಕ್ಕೋಸ್ಕರ ಅದನ್ನೆಲ್ಲ ನಮ್ಮ ಕಾರ್ಯಕರ್ತರು ಮತದಾರರು ಬಂದರು, ಪ್ರಜ್ಞಾವಂತ ಮತದಾರರು. ಈಗ ಮತದಾರರಿಗೆ ಖಂಡಿತ ಗೊತ್ತಿದೆ, ಪ್ರಜ್ಞಾವಂತ ಮತದಾರರು ಯಾವುದಕ್ಕೆ ಹಾಕಬೇಕು ಅಂತ ಅವರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಮತ್ತು ಹಿಂದುತ್ವ ಖಂಡಿತ ಅಗತ್ಯತೆ ಇದೇ ಇದೆ, ನಮಗೆ ಹಿಂದೂ ದೇಶ ಬಿಟ್ಟರೆ ಬೇರೆ ಯಾವ ದೇಶ ಇಲ್ಲ, ನಮಗೆ ಭಾರತ ಮಾತ್ರ ಹಿಂದೂ ದೇಶವಾಗಿರುವಂಥದ್ದು. ನಾವೆಲ್ಲರೂ ಇಲ್ಲಿ ಹಿಂದೂ ಮುಸಲ್ಮಾನ ಕ್ರೈಸ್ತರು ಎಲ್ಲ ಒಂದು ಅಣ್ಣ ತಮ್ಮಂದರಾಗಿ ಅಂದರೆ ಒಂದು ನಮ್ಮಲ್ಲಿ ಬದುಕು ನಾವು ಜೊತೆಯಾಗಿ ಇಲ್ಲಿ ಬಾಳುವಂಥ ನಮ್ಮ ಭಾರತ ದೇಶದಲ್ಲಿ ಮಾತ್ರ. ಅದಕ್ಕೋಸ್ಕರ ಖಂಡಿತ ಹಿಂದುತ್ವದ ಆಧಾರದಲ್ಲಿ ಮತ್ತು ಅಭಿವೃದ್ಧಿಯ ಇದರ ಮೇಲೆ ನಮಗೆ ಮತ ಬರ್ತದೆ, ಮತ್ತು ಇದು ಖಂಡಿತವಾಗಿ ವಿಜಯ ಸಾಧಿಸುತ್ತದೆ. ಈಗ ಪುತ್ತೂರಿನಲ್ಲಿ ಯಾವುದು ಅಭಿವೃದ್ಧಿ ಆಗಲಿಕ್ಕೆ ಉಂಟು, ನೀವು ಯಾವುದು ಅಭಿವೃದ್ಧಿ ಮಾಡಬೇಕು ಅಂತೇಳಿ ತಿರುಗಿದ್ದು ಬಂದರೆ? ಪುತ್ತೂರಲ್ಲಿ ಜನಸಂಖ್ಯೆ ಏರ್ತಾ ಇದೆ, ನಮ್ಮ ಮನಸ್ಸಲ್ಲಿ ಪುತ್ತೂರು ಒಂದು ಜಿಲ್ಲೆ ಆಗಬೇಕು ಅಂತಿದೆ. ಅದರ ಜೊತೆಯಲ್ಲಿ ನಮಗೆ ಮೆಡಿಕಲ್ ಕಾಲೇಜು ಮತ್ತು ನಮ್ಮ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳೆಲ್ಲ ಸ್ವಲ್ಪ ಇಲ್ಲಿ ಕಷ್ಟದಲ್ಲಿ ಉಂಟು. ಯಾಕಂದರೆ ನಮ್ಮ ಮೊದಲಿನ ಹಿಂದೆದ್ದ ರಸ್ತೆಗಳೇ ಆ ರೀತಿಯಲ್ಲಿ ಹೋಗುವ ಸಂದರ್ಭಗಳಲ್ಲಿ ಕೆಲವೊಂದು ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಗಳ ತೊಂದರೆ ಇದೆ. ನೋಡಬೇಕು ಮುಂದೆ ಬಂದಾಗ ನಮ್ಮ ಎಲ್ಲರ ಅಭಿಪ್ರಾಯ ಏನು ತಗೊಂಡು, ಮತ್ತು ನಾವೀಗ ನೇರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ, ಜನರ ಅಭಿಪ್ರಾಯ, ಜನರ ಬೇಡಿಕೆಗಳು, ಅವರ ಮೂಲಭೂತ ಸೌಕರ್ಯಗಳು, ಅದನ್ನು ನೋಡಿಕೊಂಡು ನಾವು ಮಾಡುವಂಥದ್ದು ವ್ಯವಸ್ಥೆ. ಉದ್ದೇಶ ಇಟ್ಕೊಂಡಿರುವಂಥ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಪುತ್ತೂರಲ್ಲಿ ಸ್ವಚ್ಛತೆಗೆ ಮಾತ್ರ ಭಾಳ ಆದ್ಯತೆ ಕೊಡಬೇಕು ಅಂತ ಇದ್ದಾನೆ. ನಾನು ಜಿಲ್ಲಾ ಪಂಚಾಯತಿಯಿಂದ ಅಧ್ಯಕ್ಷ ಆಗಿರುವಾಗಲೂ ನನಗೆ ಸ್ವಚ್ಛತೆ ಬಗ್ಗೆ ಒಂದು ಭಾಳ ಪ್ರಥಮ ಆದ್ಯತೆ ಕೊಡಬೇಕು ಅಂತ ನನ್ನ ಮನಸ್ಸಲ್ಲಿ ಈಗ ಮೂಡಿದ್ದು. ನೋಡ್ತಾ ಇರುವ ಸಂದರ್ಭದಲ್ಲಿ ಆದಷ್ಟು ನಮ್ಮ ಸ್ವಚ್ಛತೆ ಮತ್ತು ಆರೋಗ್ಯವನ್ನು ಕಾಪಾಡುವಂಥ ವ್ಯವಸ್ಥೆಯಲ್ಲಿ ಸ್ವಚ್ಛತೆ ಆದಾಗ ತನ್ನೇ ತಾನೇ ಆರೋಗ್ಯ ಬರ್ತದೆ, ಮತ್ತು ಮೂಲಭೂತ ಸೌಕರ್ಯ ಜನರ ಬೇಡಿಕೆ ಏನಿರ್ತದೆ ಅದರ ಮೇಲೆ ನಾವು ತೀರ್ಮಾನ ತಗೊಳ್ಳುವಂಥ. ಈಗ ಬೆಲೆ ಏರಿಕೆ, ಪ್ರತಿಯೊಂದಕ್ಕೂ ಬೆಲೆ ಏರಿಕೆ ಜಾಸ್ತಿ ಆಗ್ತದೆ ಅಂತೇಳಿ ಪುತ್ತೂರಿನಲ್ಲಿ ಕೆಲವು ನಾವು ಅಭಿಪ್ರಾಯ ಸಂಗ್ರಹ ಮಾಡುವಾಗ ಬಂದಂಥ ಅಭಿಪ್ರಾಯ, ಈಗ ಬೆಲೆ ಏರಿಕೆ ಮತ್ತು ನಮ್ಮ ಸರ್ಕಾರದ ಬಗ್ಗೆ ಏನು ಹೇಳ್ತೀವಿ? ಬೆಲೆ ಏರಿಕೆ ಯಾವುದಕ್ಕೂ ಆಗಿಲ್ಲ, ಅದಕ್ಕೆ ಮುಂದೆ ಎಷ್ಟೋ ಸಮಯ ಬೆಲೆ 2 ತಿಂಗಳಿಗೊಮ್ಮೆ ಬೆಲೆ ಏರಿಕೆ ಆಗ್ತಿತ್ತು, ಆವಾಗ ಯಾರೂ ಮಾತಾಡ್ತಿಲ್ಲ ಆಯಿತು. ಈಗ ಬೆಲೆ ಏರಿಕೆ ಆದದ್ದು ನಮಗೇನು ಗೊತ್ತಾಗ್ತಿಲ್ಲ. ಆದರೆ ಈಗ ಪೆಟ್ರೋಲಿಗೆ ಬೆಲೆ ಏರಿಕೆ ಆಯಿತು, ಅವರಿಗೆ ಸಬ್ಸಿಡಿ, ಅವರಿಗೆ ವಾಪಸ್ಸು ಅವರ ಪೆಟ್ರೋಲ್ ಇದಕ್ಕೆ ಸಬ್ಸಿಡಿ ಬಂದು ಬಿದ್ದಿದೆ, ಅದನ್ನು ಜನರು ಯಾರು ಹೇಳೋದಿಲ್ಲ. ಮತ್ತು ಒಂದು ಇನ್ನೊಂದು ನಮ್ಮದು, ನಮ್ಮ ಕೇಂದ್ರ ಸರ್ಕಾರ ಆಡಳಿತ ಆಗಿರ್ಬೋದು, ರಾಜ್ಯ ಸರ್ಕಾರ ಆಡಳಿತ ಆಗಿರ್ಬೋದು, ನೇರವಾಗಿ ಒಂದು ಹಲವಾರು ಯೋಜನೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಮಧ್ಯವರ್ತಿಗಳ ಕೈಗೆ ಎಲ್ಲಿ ಹೋಗ್ತಾ ಇಲ್ಲ, ನೇರವಾಗಿ ಜನಧನ ಖಾತೆ ಓಪನ್ ಮಾಡುವ ಮುಖಾಂತರ, ಮತ್ತು ನೇರವಾಗಿ ಯಾರು ಫಲಾನುಭವಿ ಇದ್ದಾನೋ ನೇರ ಅವನಿಗೆ ಬಂದು ತಲುಪುವಂಥ ವ್ಯವಸ್ಥೆಯಲ್ಲಿ ಎಷ್ಟು ಹಣ ಬಿಡುಗಡೆ ಮಾಡ್ತಾರೋ ಅದು ಅವನ ಖಾತೆಗೆ ಬಂದು ಬಿಡ್ತದೆ. ಆದ ಕಾರಣ ಅವ್ರಿಗೆ ವಿಶ್ವಾಸ ಇದೆ, ಈ ಒಂದು ಆಡಳಿತ ಮಾಡಿದರೆ ನಮಗೆ ಖಂಡಿತ ನಮ್ಮನ್ನು ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯವನ್ನು ಕೊಡುವಂಥ ಒಂದು ಸರ್ಕಾರ ಅಂತ ಹೇಳಿದರೆ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ.
ಮತದಾರರಿಗೆ ಏನು ಹೇಳಬೇಕು ಅಂತ ಇಚ್ಛಿಸ್ತಾರೆ? ಮತದಾರರಿಗೆ ಖಂಡಿತ ಪ್ರಜ್ಞಾವಂತ ಮತದಾರರು, ಅವರಿಗೆ ಖಂಡಿತ ಅವರು ನಿಶ್ಚಯವನ್ನು ಮಾಡಿದ್ದಾರೆ. ನಮ್ಮ ಹಿಂದುತ್ವ ಮತ್ತು ಅಭಿವೃದ್ಧಿಯ ಜೊತೆ ಜೊತೆ ಹೋಗುವಂಥ ಭಾರತೀಯ ಜನತಾ ಪಾರ್ಟಿಗೆ ಮತದಾನ ಕೊಟ್ಟು ಖಂಡಿತವಾಗಿಯೂ ಇಲ್ಲಿ ಮುಂದಿನ ಹಿಂದೆ ನಾವು ನಮ್ಮ ಶಾಸಕರು ಇಲ್ಲದ ಸಂದರ್ಭಗಳಲ್ಲಿ ಆದಂಥ ಘಟನೆಗಳು ಅವರಿಗೆ ಇವತ್ತು ಮರುಕಳಿಸಿರ್ಬೋದು. ಭಾಳ ಹಿಂದೆ 35-40 ವರ್ಷ ಹಿಂದೆ ಆಗದಂಥ ಕೆಲವು ನಮ್ಮ ಇಲ್ಲಿ ಒಂದು ಕೋಮು ಗಲಭೆಯಿಂದ ಆಗುವಂಥ ಜನರಿಗೆ ಒಂಥರ ತೊಂದರೆ ಆಗುವಂಥ ಸಂದರ್ಭವನ್ನು ನೋಡಿದ್ದಾರೆ. ಅದಕ್ಕೋಸ್ಕರ ಅವರು ಇವತ್ತು ಅವತ್ತಿಂದ ಇವತ್ತಿನವರೆಗೆ ನಮ್ಮಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನು ಆರಿಸಿಕೊಂಡು ಬಂದಿದ್ದಾರೆ. ಇದು ಶಾಂತವತವಾಗಿ ಎಲ್ಲರನ್ನೂ ಒಟ್ಟಾಗಿ ಕೊಂಡೋಗುವಂಥ ಒಂದು ಶಾಸಕರು ನಮ್ಮ ಸರ್ಕಾರ ಮಾಡ್ತಾರೆ ಅಂತ ಅವರಿಗೆ ಉದ್ದೇಶ ಗೊತ್ತಿದೆ. ಇಷ್ಟರವರೆಗೆ 5 ವರ್ಷದಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು, ನಮ್ಮ 5 ವರ್ಷದ ಆಡಳಿತದಲ್ಲಿ ರಾಜ್ಯ ಸರ್ಕಾರ ಎಲ್ಲಿ ಒಂದು ಕಡೆಯಲ್ಲಿ ಗಲಾಟೆ ಆಗಿದ್ದನ್ನು ನೀವು ನೋಡಿಲ್ಲ. ಒಟ್ಟಾಗಿ ಒಂದಾಗಿ ನಾವೆಲ್ಲರೂ ಜೊತೆಯಾಗಿ ಹೋಗಿರುವಂಥದ್ದು ತಾವೆಲ್ಲರೂ ನೋಡಿದ್ದೀರಿ, ಕೇಳಿದ್ದೀರಿ. ಅದೇ ರೀತಿ ಖಂಡಿತ ಇವರು ಮುಂದಿನ ಇದರಲ್ಲಿ ಮಾಡ್ತಾರೆ ಎಂಬ ಉದ್ದೇಶಕ್ಕೋಸ್ಕರ ನಮ್ಮನ್ನೇ ಆರಿಸಿಕೊಳ್ಳುತ್ತಾರೆ. ಮತ್ತು ಮತದಾರ ಪ್ರಜ್ಞಾವಂತರು, ಅವರು ಖಂಡಿತವಾಗಿ ಒಂದು ತೀರ್ಮಾನ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಹಾಕಿ ಗೆಲ್ಲಿಸಿಕೊಳ್ಳುವಂಥದ್ದನ್ನು ಅವರು ತೀರ್ಮಾನ ಮಾಡಿದ್ದಾರೆ. ಧನ್ಯವಾದಗಳು. ಈಗ ನಮ್ಮ ಜೊತೆ ಬಾಮಿ ಜಗದೀಶ್ ಶೆಣೆಯವರು ಇದ್ದಾರೆ, ಪುತ್ತೂರಿನ ದೊಡ್ಡ ಪ್ಲೈವುಡ್ ವರ್ತಕರು. ಅವರು ಪುತ್ತೂರಿನ ವಿಧಾನಸಭಾ ಕ್ಷೇತ್ರದ 8 ಅಭ್ಯರ್ಥಿಗಳ ಪೈಕಿ ಯಾರು ಈಗ ಸ್ಪರ್ಧೆಯಲ್ಲಿದ್ದಾರೆ, ಯಾರು ಪೈಪೋಟಿ ನೀಡುತ್ತಾರೆ ಮತ್ತು ಅವರ ಅಭಿಪ್ರಾಯಗಳನ್ನು ನಾವು ಕೇಳ್ತೇವೆ. ಪೈಪೋಟಿ ಕಾಂಗ್ರೆಸ್ ಮತ್ತು BJPಗೆ ಇರುವುದು. ಪುತ್ತೂರಿನಲ್ಲಿ ಈಗ ಯಾರು ಜಯ ಗಳಿಸ್ಬೋದು ಮತ್ತು ಸ್ಪರ್ಧೆಯ ಸ್ಪಿರಿಟ್ ಹೇಗಿದೆ? ಸ್ಪಿರಿಟ್ ಏರ್ತಾ ಉಂಟು. 2 ಪಕ್ಷದವರದು, 3 ಪಕ್ಷದವರು ಇನ್ನೊಬ್ಬರು ಇದ್ದಾರೆ. ಆದರೆ ಅವರದ್ದಾದ ಒಂದು ಸಾಂಪ್ರದಾಯಿಕ ಮತಗಳನ್ನು ಗಳಿಸಬಹುದು ಅಂತೇಳಿ ನಿರೀಕ್ಷೆ. ಆದರೆ ಪಕ್ಷದ ಎರಡೂ ಕಡೆಯ ಪಕ್ಷದ ಮತ ವಿಂಗಡಣೆ ಆಗುವುದಿಲ್ಲ, ವಿಭಜನೆ ಆಗುವುದಿಲ್ಲ. ಭಾರತೀಯ ಜನತಾ ಪಾರ್ಟಿ ಜಯಿಸ್ಬೋದು. ಈಗ ಆಶಾ ತಿಮ್ಮಪ್ಪನವರ ಬಗ್ಗೆ ಮಾತಾಡೋದಿದ್ದರೆ, ಅವರ ಕ್ಷೇತ್ರದ ಬಗ್ಗೆ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅಥವಾ ಅವರ ಹಿನ್ನೆಲೆ ಏನು ಅಂತ ಹೇಳ್ಬೋದು? ಅವರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ನೆಲ್ಲಿಯಾಡಿಯಲ್ಲಿದ್ದರು. ಆ ಸಮಯದಲ್ಲಿ ನೆಲ್ಲಿಯಾಡಿ ಪುತ್ತೂರು ಕ್ಷೇತ್ರದಲ್ಲಿತ್ತು ಅವರು ಚುನಾವಣೆ ಸ್ಪರ್ಧೆ ಮಾಡುವಾಗ. ಹಾಗಾಗಿ ಅವರು ಇಲ್ಲಿಯವರೇ, ಹೊರಗಿನವರೇನಲ್ಲ ಅವರು. ಹಾಗಾಗಿ ಅವರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿರುವಾಗ ಬೇಕಾದಷ್ಟು ಕೆಲಸ, ನಗರ ಮತ್ತು ಇದು ಬೇರೆ ಬೇರೆ, ಇಲ್ಲಿ ನಗರ ಪಂಚಾಯತ್ ನಗರ ಸಭೆ, ಆ ಕಡೆ ಎಲ್ಲ ನೆಲ್ಲಿಯಾಡಿ ಜಿಲ್ಲಾ ಪಂಚಾಯತ್. ಆಗ ಇಲ್ಲಿ ಅನುದಾನಗಳು ಕ್ಷೇತ್ರಕ್ಕೆ ಬಂದಿದೆ ಆ ಸಮಯದಲ್ಲಿ ಅವರು ಅಧ್ಯಕ್ಷ ಆಗಿರುವಾಗ, ಜಿಲ್ಲಾ ಪಂಚಾಯತ್ ಆಗಿರುವಾಗ. ಈಗ ಇಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದುತ್ವ ಮತ್ತು ಹಿಂದುತ್ವವನ್ನು ಬೆಂಬಲಿಸುವ ಪಕ್ಷಗಳು ಮತ್ತು ಇತರ ಪಕ್ಷಗಳ ಬಗ್ಗೆ ಹೇಗೆ ಜನರಿಗೆ ಒಲವಿದೆ ಅಥವಾ ಮತದಾನ ಹೇಗೆ? ನಿಜವಾಗಿ ಹಿಂದುತ್ವವು BJPಯಲ್ಲೇ ಇರುವುದು. ಬೇರೆ ಪಕ್ಷ ಎಲ್ಲ ಯಾರ್ಯಾರು ಏನಾದರೂ ಹೇಳಿದರೆ ಅದು ಹಿಂದುತ್ವ ಆಗುವುದಿಲ್ಲಲ್ಲ. ಹಿಂದುತ್ವ ಭಾರತೀಯ ಜನತಾ ಪಾರ್ಟಿಯ ಒಂದು ಪಾರ್ಟ್, ಅದು ಅದನ್ನೇ ಅಲ್ಲ, ಅಭಿವೃದ್ಧಿ ಹಿಂದುತ್ವದಲ್ಲೇ ನಾವು ಪಕ್ಷವನ್ನು ಬೆಳೆಸಿದವರು ಈವರೆಗೆ ತಳಮಟ್ಟದಿಂದಲೇ. ಹಾಗಾಗಿ ಅದು ಬೇರೆಯವರ ಇದು ಸೊತ್ತಾಗಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೋ ತಲೆಮಾರುಗಳಿಂದ ಬೇರೆ ಬೇರೆ ರೀತಿಯಲ್ಲಿ ತ್ಯಾಗ ಮಾಡಿದವರೇ ಇರುವುದು ಇಲ್ಲಿ. ಈಗ ಹಿಂದುತ್ವಕ್ಕಾಗಿಯೇ ಹೋರಾಟ ಮಾಡಿದವರು, ತ್ಯಾಗ ಮಾಡಿದವರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ತುಂಬ ಉತ್ಸುಕರಾಗಿ ಕೊನೆಗೆ ಅವರಿಗೆ ಅವಕಾಶ ಸಿಕ್ಕಲಿಲ್ಲ ಅಂತೇಳಿ ಬೇರೆ ಕಡೆ ಹೋಗಿ ಸ್ಪರ್ಧೆ ಮಾಡುವಾಗ ಅವರ ಬೆಂಬಲಿಗರೇ ಜಾಸ್ತಿ ಇರ್ತಾರೆ ಅಥವಾ ಅಭಿಪ್ರಾಯಗಳು ಹೇಗಿದೆ? ನೋಡಿ, ಅಭಿಪ್ರಾಯಗಳು ನಮಗೆ ಪೇಟೆ ಮಟ್ಟದಲ್ಲಿ ನಿಮ್ಮಂತ ಕಾಣ್ಬೋದು, ಆದರೆ ಅಂಥ ಅಭಿಪ್ರಾಯಗಳಿಲ್ಲ. ಭಾರತೀಯ ಜನತಾ ಪಾರ್ಟಿ ತಳಮಟ್ಟದಲ್ಲಿ ಕಾರ್ಯಕರ್ತರಿರುವುದು, ಅವರು ಎಲ್ಲಿಯೂ ವಿಚಲಿತರಾಗಲಿಲ್ಲ, ವಿಚಲಿತರಾಗುವುದೂ ಇಲ್ಲ. ಅದು ಒಂದೇ ಏಜೆಂಡದಲ್ಲಿ ಇರ್ತಾರೆ ಅವರು, ಪಕ್ಷ ಮತ್ತು ಪಕ್ಷದ ನಾಯಕತ್ವ ಇಷ್ಟೇ ಅವ್ರ ಹತ್ರ ಇರುವುದು, ಬೇರೆ ಯಾವುದೂ ಇಲ್ಲ ಏಜೆಂಡ ಅವ್ರ ಹತ್ರ. ತಳಮಟ್ಟದ ಕಾರ್ಯಕರ್ತರು ಅದೇ ರೀತಿಯಲ್ಲಿ ಇರುವುದು, ಇನ್ನು ಮುಂದಕ್ಕೂ ಅದೇ ಇರುತ್ತದೆ. ಪಕ್ಷದ ಚಿಹ್ನೆ ಯಾರು ಬಂದರೂ ಅದೇ ರೀತಿಯಲ್ಲಿ ಇರ್ತದೆ. ಇಲ್ಲಿ ವ್ಯಕ್ತಿಗಳು ಸ್ವಲ್ಪ ಇದು ನಗಣ್ಯ ಅಂತಲ್ಲ, ವ್ಯಕ್ತಿಗಳು ಒಂದು ಇದಕ್ಕೆ ಮಾತ್ರ ಇರುವಂಥದ್ದು, ಪಕ್ಷವೇ ಮುಖ್ಯ ಇಲ್ಲಿ. ಈಗ ಭಾರತೀಯ ಜನತಾ ಪಕ್ಷದ ಒಲವು ನೀವು ತೋರಿಸಿದ್ದೀರಿ, ಈಗ ಮತದಾರರಲ್ಲಿ ಅಥವಾ ನಿಮ್ಮ ಆಶಾ ತಿಮ್ಮಪ್ಪಗೌಡರ ಬಗ್ಗೆ ನಿಮ್ಮ? ಅವರು ಒಳ್ಳೆಯ ಆಡಳಿತಗಾರರು, ಅವರು ಜಿಲ್ಲಾ ಪಂಚಾಯತ್ ಅವರೇನು ಹೊಸತ್ತು ಏನಲ್ಲ ಈ ಇದಕ್ಕೆ. ಈ ಬೇರೆ ಅಭ್ಯರ್ಥಿಗಳು ಹೊಸ ಇದರಲ್ಲಿದ್ದವರು, ಇವರಿಗೆ ಆಡಳಿತದ ಅನುಭವವೇ ಉಂಟು. ಸುಮಾರು 20 ವರ್ಷದಲ್ಲಿ ಆಡಳಿತ ಮಾಡಿಯೇ ಗೊತ್ತಿದ್ದ ಅಭ್ಯರ್ಥಿ ಅವರು. ಏನು ಹೊಸ್ತೇನು ಅವರಿಗೆ ಕಲಿಸಬೇಕಂತಿಲ್ಲ ಆಡಳಿತ ಬಗ್ಗೆ. ಬೇರೆಯವರಾದರೆ ಯಾವುದೋ ವ್ಯವಹಾರಗಳನ್ನು ಮಾಡಿ ಇಂಥವರು ಇರ್ಬೋದು. ಇವರು ರಾಜಕೀಯವಾಗಿ ಒಳ್ಳೆ ಹಿನ್ನೆಲೆ ಇದ್ದ ಕುಟುಂಬದಿಂದ ಬಂದವರು, ಬಡ ಕುಟುಂಬದಿಂದಲೇ ಬಂದವರು, ಶ್ರೀಮಂತ ಕುಟುಂಬದವರಲ್ಲ ಅವರು. ಬಡ ಕುಟುಂಬದಲ್ಲಿ ಜನರ ಕಷ್ಟ ಗೊತ್ತಿದ್ದವರು, ಕೆಲವರೆಲ್ಲ ಇದ್ದಾರೆ, ಜನರ ಕಷ್ಟ ಗೊತ್ತಿಲ್ಲದವರು ಇರುವುದು ಜಾಸ್ತಿ. ಯಾವುದಾದ್ರೂ ಏಜೆಂಡಾ ಹಿಡಿದುಕೊಂಡು ಬಂದರೆ ಅದು ಜನ
ಒಪ್ಪುವುದಿಲ್ಲ. ಈಗ ಕಳೆದ ಬಾರಿ ಸಂಜೀವ ಮತನ್ ಬಂಡನೂರ್ ಅವರು ವಿಜಯ ಗಳಿಸಿದಂಥ ಅಭ್ಯರ್ಥಿ, ಈಗ ಅವರನ್ನು ತೆಗೆದು ಇನ್ನು ಹೊಸಬರನ್ನು ಹಾಕಿದ್ದಾರೆ, ಈಗ ಅವರ ಬೆಂಬಲಿಗರಿಗೆ ಬೇಸರ ಅಂಥದ್ದು ಏನಾದರೂ ಇದ್ದು ಮಟ್ಟದ ಕಾರ್ಯಕರ್ತರು ಯಾರನ್ನು ಇಲ್ಲಿ ನೋಡಿ, ಡಿ ವಿ ಸದಾನಂದ ಗೌಡರು ಇದ್ದರು, ಶಕುಂತಲಾ ಶೆಟ್ಟರು ಇದ್ದರು, ಮಲ್ಲಿಕಾ ಪ್ರಸಾದ್ ಅವರೆಲ್ಲ, ಪಕ್ಷ ಸಮಯಕ್ಕೆ ತಕ್ಕ ಬದಲಾವಣೆ ಆಗ್ತಾ ಇರ್ತದೆ. ಪಕ್ಷ ಒಬ್ಬರದೇ ಕುಟುಂಬದ ಪಕ್ಷಗಳಲ್ಲ ಇದು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪಕ್ಷ, ಇಲ್ಲಿ ಕಾರ್ಯಕರ್ತರಿಗೆ ಬೆಲೆ ಇರೋದು. ನಮ್ಮ ಜೊತೆ ಮುರಳಿ ಕೃಷ್ಣ ಅಸಂತಡ್ಕ ಇದ್ದಾರೆ, ಪುತ್ತೂರಿನ ಉದ್ಯಮಿ. ಈಗ ಪುತ್ತೂರಿನ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವಂಥ 8 ಸ್ಪರ್ಧಿಗಳಲ್ಲಿ ಅವರ ಮಾತುಗಳಿಂದ ಯಾರು ಅವರಿಗೆ ಇಷ್ಟವಾದವರು ಮತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯಲ್ಲಿರುವವರು ಅಂತ ನಾನು ಕೇಳ್ತಾ ಇದ್ದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಲ ಶ್ರೀಮತಿ ಆಶಾ ತಿಮ್ಮಪ್ಪ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿನಿಂದ ಅಶೋಕ್ ರೈ ಅವರು ಕೋಡಿಮಡಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವತ್ತು ಅನೇಕ ವರ್ಷಗಳಿಂದ ಕರ್ನಾಟಕದ ರಾಜ್ಯ ಸರ್ಕಾರದ ಆಳ್ವಿಕೆಯನ್ನು ಗಮನಿಸಿದಾಗ ಈ ಭಾಗ ಹಿಂದುತ್ವದ ಫ್ಯಾಕ್ಟರಿ ಆಗಿರತಕ್ಕಂಥ ಒಂದು ಜಾಗ. ಇಲ್ಲಿ ಹಿಂದೂ ಪರ ಆಡಳಿತ ನಡೆಸಿರ್ತಕ್ಕಂಥ ಸರ್ಕಾರವನ್ನು ಆಯ್ಕೆ ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದ ಜನರ ಅಭಿಪ್ರಾಯ ಸ್ಪಷ್ಟವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯ ಕಡೆ ಇದೆ. ಮತ್ತು ವಿಶೇಷವಾಗಿ ಇವತ್ತು ದತ್ತಪೀಠದಲ್ಲಿ ನಮ್ಮ ಬಜರಂಗ ದಳದ ಕಾರ್ಯಕರ್ತರು ಮಾಡಿರತಕ್ಕಂಥ ಹೋರಾಟದ ಫಲ ಮತ್ತು ಇವತ್ತು ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರತಕ್ಕಂಥ ದಿಟ್ಟವಾಗಿರ್ತಕ್ಕಂಥ ನಿಲುವು ಏನಿದೆ, ಅಲ್ಲಿ ಅರ್ಚಕರ ನೇಮಕ ಇರ್ಬೋದು, ಹಿಂದುತ್ವದ ಪರ ಆ ಧಾರ್ಮಿಕ ಕೇಂದ್ರವನ್ನು ಕೊಟ್ಟಿರತಕ್ಕಂಥದ್ದು ಮತ್ತು ಅಲ್ಲಿ ವ್ಯವಸ್ಥಾಪನ ಸಮಿತಿಯನ್ನು ರಚನೆ ಮಾಡಿರತಕ್ಕಂಥದ್ದು, ಇದರ ಆಧಾರದಲ್ಲಿ ಮತ್ತು ಇವತ್ತು ಗೋಹತ್ಯಾ ನಿಷೇಧ ಕಾನೂನನ್ನು ಜಾರಿಗೆ ತಂದದ್ದು, ಬಹುತೇಕ ಗೋವುಗಳ ಹತ್ಯೆಗೆ ಕಡಿವಾಣ ಹಾಕಿರತಕ್ಕಂಥದ್ದು ಮತ್ತು ಇವತ್ತು ಮತಾಂತರ ನಿಷೇಧ ಕಾನೂನನ್ನು ಜಾರಿಗೆ ತಂದಿರತಕ್ಕಂಥದ್ದು ಮತ್ತು ಮೊನ್ನೆ ಏನು ಮುಸಲ್ಮಾನರಿಗೆ ಇವತ್ತು ಹಿಂದಿನ ಸರ್ಕಾರಗಳು ಕೊಟ್ಟಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ರಿಸರ್ವೇಷನ್ ಇದೆ, ಏನಿದೆ ಮೀಸಲಾತಿ ಏನಿದೆ ಅದನ್ನು ವಾಪಸ್ ಮಾಡಿರತಕ್ಕಂಥದ್ದು ನಮಗೆ ದೊಡ್ಡ ಶಕ್ತಿಯನ್ನು ನೀಡಿದೆ. ಒಟ್ಟು ಈ ದೇಶದಲ್ಲಿ ಎಲ್ರಿಗೂ ಬದುಕೋ ಹಕ್ಕಿದೆ ಅಂತ ನಮ್ಗೆ ಗೊತ್ತಿದೆ. ಆದರೆ ಏನೋ ಒಂದಷ್ಟು ವರ್ಷಗಳಿಂದ ಇಲ್ಲಿ ತುಷ್ಟೀಕರಣ ನೀತಿಯನ್ನು ನಡೀತಾ ಇತ್ತು, ಅದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇವತ್ತು ಒಳ್ಳೆಯ ನಿರ್ಧಾರಗಳನ್ನು ತಗೊಂಡಿದೆ. ಆ ದೃಷ್ಟಿಯಿಂದ ನಮ್ಮ ಪುತ್ತೂರು ಇವತ್ತು ಹಿಂದುತ್ವದ ಭದ್ರಕೋಟೆ ಎನ್ನುವುದನ್ನು ಮತ್ತೆ ಸಾಬೀತುಪಡಿಸ್ತೇವೆ. ಅದರ ಮುಖಾಂತರ ಆಶಾ ತಿಮ್ಮಪ್ಪ ಅವರನ್ನು ನಮಗೆ ಎದುರಾಳಿಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಇವತ್ತು ಯಾವುದೋ ಅಪಪ್ರಚಾರಗಳನ್ನು ಮಾಡೋದ್ರ ಮುಖಾಂತರ ಪುತ್ತೂರಿನಲ್ಲಿ ಏನೋ ವಿಚಾರಗಳನ್ನು ತರೋದ್ರ ಮುಖಾಂತರ ಪುತ್ತೂರಿನಲ್ಲಿ BJP ಶತಾಯಗತ ಸೋಲಿಸಬೇಕು ಅಂತ ಹೇಳುವಂಥ ತಂತ್ರಗಳನ್ನು ಕುತಂತ್ರಗಳನ್ನು ಇವತ್ತು ಮಾಡ್ತಾ ಇರ್ತಕ್ಕಂಥ ನಾವೆಲ್ಲ ಗಮನದಲ್ಲಿ ನೋಡ್ತಾ ಇದ್ದೇವೆ. ಇವತ್ತು 100ಕ್ಕೆ 100 ಹೇಳ್ತಾ ಇದ್ದೇವೆ, ಭಾರತೀಯ ಜನತಾ ಪಾರ್ಟಿ ಪುತ್ತೂರಿನಲ್ಲಿ ಗೆಲ್ಲುತ್ತೆ. ಈಗ ಹಿಂದುತ್ವದ ವಿಚಾರ ಹೇಳಿದಾಗ ಹಿಂದುತ್ವವನ್ನೇ ಅಜೆಂಡಾ ಮಾಡಿಕೊಂಡು ಪಕ್ಷೇತರವಾಗಿ ಸ್ಪರ್ಧಿಸ್ತಾ ಇದ್ದಾರೆ, ಅದು ಸ್ಪರ್ಧೆಗೆ ಬರೋದಿಲ್ಲ ಅಥವಾ ಹೇಗೆ ಅವರ ಸ್ಪರ್ಧೆ ಹೇಗೆ ಅನಿಸ್ತದೆ? ನೋಡಿ, ಹಿಂದುತ್ವ ಅಂತ ಹೇಳಿದರೆ ಒಬ್ಬ ವ್ಯಕ್ತಿಯಿಂದ ಹಿಂದುತ್ವವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. 100 ಜನ ಒಟ್ಟು ಸೇರಿ, ನೂರಾರು ಕಾರ್ಯಕರ್ತರನ್ನ ಒಟ್ಟು ಸೇರಿಸಿ ಹಿಂದುತ್ವದ ಸಂಘಟನೆಯನ್ನು ಮಾಡಲಿಕ್ಕೆ ಸಾಧ್ಯ. ಒಬ್ಬ ವ್ಯಕ್ತಿಯಿಂದ ಹಿಂದುತ್ವದ ಸಂಘಟನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ಇವತ್ತು ಅನೇಕ ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬಂದಿರತಕ್ಕಂಥ ಒಂದು ಸಂಘಟಿತವಾಗಿರತಕ್ಕಂಥ ಸಂಘಟನೆಗಳೇನಿದೆ, ಹಿಂದೂ ಪರವಾಗಿರ್ತಕ್ಕಂಥ ಪಕ್ಷ ಏನಿದೆ, ಅದು ಇವತ್ತು ಗೆಲ್ಲದೇ ಇದ್ದರೆ, ಒಬ್ಬ ವ್ಯಕ್ತಿಯ ತತ್ವ ಸಿದ್ಧಾಂತಗಳು ಒಬ್ಬ ವ್ಯಕ್ತಿ ಎಷ್ಟು ಸಮಯವರೆಗೆ ಆ ತತ್ವ ಸಿದ್ಧಾಂತದ ಕೆಳಗಿರ್ತಾನೆ ಅವತ್ತಿನ ತನಕ ಇರ್ಬೋದು. ಆದರೆ ಆ ಸಂಘಟನೆ, ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರ್ಬೋದು, ಅದರ ಪರಿವಾರ ಸಂಘಟನೆಗಳ ತತ್ವ ಸಿದ್ಧಾಂತಗಳು ಅದು 98 ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು, ಅದು ಇವತ್ತಿಗೂ ಯಾವುದೇ ವ್ಯತ್ಯಾಸವನ್ನು ಕಂಡಿಲ್ಲ, ನಾಳೆಗೂ ಕಾಣಲಿಕ್ಕಿಲ್ಲ. ಆ ದೃಷ್ಟಿಯಿಂದ ನಮಗೆ ಇವತ್ತು ಆ ತತ್ವ ಸಿದ್ಧಾಂತ ಅಡಿಯಲ್ಲಿರ್ತಕ್ಕಂಥ ಸಂಘಟನೆ, ರಾಷ್ಟ್ರೀಯ ವಿಚಾರಧಾರೆ ಮತ್ತು ರಾಷ್ಟ್ರೀಯತೆಯ ಆಧಾರದಲ್ಲಿ ನಾವು ಇವತ್ತು ಕೆಲಸ ಮಾಡೋದು ಅಂತ ಇವತ್ತು ನಿಶ್ಚಯಗಳಾಗಿದೆ. ಈಗಿನ ಪುತ್ತೂರಿನ ಶಾಸಕರಾಗಿರ್ತಕ್ಕಂಥ ಸಂಜೀವ ಮಠಂದೂರು ಅವರು ಒಂದು ಒಳ್ಳೆಯ ವಿಷನನ್ನು ಇಟ್ಟುಕೊಂಡು ಅಭಿವೃದ್ಧಿ ಕೆಲಸಗಳನ್ನಿರ್ಬೋದು, ಈ ರೀತಿಯ ಕಾರ್ಯಗಳನ್ನ ಮಾಡಿರ್ತಕ್ಕಂಥ ಶಾಸಕರು. ಆದರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಕರ್ನಾಟಕದಲ್ಲಿ ನಿಶ್ಚಯ ಮಾಡಿದೆ, ಮತ್ತು ಸುಭದ್ರವಾಗಿರತಕ್ಕಂಥ ಸರ್ಕಾರವನ್ನು ನಿರ್ಮಿಸುವ ದೃಷ್ಟಿಯಿಂದ ಸುಮಾರು 78 ಹೊಸ ಮುಖಗಳಿಗೆ ಮತ್ತು ಹೊಸ ಕಾರ್ಯಕರ್ತರನ್ನ ಜವಾಬ್ದಾರಿಯುತವನ್ನಾಗಿ ಮಾಡಬೇಕು ಮತ್ತು ಹೊಸಬರನ್ನು ಬೆಳೆಸಬೇಕು ಅಂತ ದೃಷ್ಟಿಯಿಂದ ಇವತ್ತು ಹೊಸ ಮುಖಗಳಿಗೆ ಅಭ್ಯರ್ಥಿಯನ್ನಾಗಿ ಮಾಡಿರ್ತಕ್ಕಂಥ ನಾವೆಲ್ಲ ಗಮನಿಸಿದ್ದೇವೆ. ಈ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರವನ್ನು ಮತ್ತು ಕರ್ನಾಟಕದಲ್ಲಿ ಆಡಳಿತ ನಡೆಸುವ ದೃಷ್ಟಿಯಿಂದ ಏನೆಲ್ಲ ಪ್ರಯೋಗಗಳಾಗಿದೆ ಅದು ಎಲ್ಲವೂ ಒಂದು ಒಳ್ಳೆಯ ರೀತಿಯಲ್ಲಿ ಪೂರಕವಾಗಿರತಕ್ಕಂಥ ಹಿತಕರವಾಗಿರತಕ್ಕಂಥ ವಾತಾವರಣ ನಿರ್ಮಿಸಿದೆ ಅಂತ ಹೇಳೋದಕ್ಕೆ, ಉದಾಹರಣೆಗೆ ನಮ್ಮ ಉಡುಪಿ ಜಿಲ್ಲೆ ಇರ್ಬೋದು ಅಥವಾ ಸುಳ್ಯ ಪುತ್ತೂರು ಕ್ಷೇತ್ರಗಳಿರ್ಬೋದು, ಒಂದು ಹೊಸ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಆ ದೃಷ್ಟಿಯಿಂದ ನಾವು ಇವತ್ತು ಅದರ ಆ ಪಕ್ಷದ ಏನು ಆಯ್ಕೆ ಬಗ್ಗೆ ಅದಕ್ಕೆ ನಮಗೆ ಇವತ್ತು ಯೋಚನೆ ಮಾಡೋದಕ್ಕಿಂತ ಕರ್ನಾಟಕದಲ್ಲಿ ಮತ್ತೆ
ಹಿಂದುತ್ವದ ಪರವಾಗಿರ್ತಕ್ಕಂಥ ಸರ್ಕಾರ ಬರಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ನಾವು ಇವತ್ತು ಯೋಚನೆ ಮಾಡುವಂಥದ್ದು ನಿಶ್ಚಿತ ಆಗಿದೆ. ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಒಂದು 5 ಹಾಲಿ ಶಾಸಕರನ್ನು ಬದಲಾವಣೆ ಮಾಡಿರುವಂಥದ್ದು ಏನಾದರೂ ಚುನಾವಣೆಯಲ್ಲಿ ಫಲಿತಾಂಶದಲ್ಲಿ ವ್ಯತ್ಯಾಸ ಕಾಣ್ಬೋದಾ? ಬೈಂದೂರಿನ ಹಿಡಿದು ಸುಳ್ಯ ತನಕ ಹಾಲಿ ಶಾಸಕರನ್ನು ಬದಲಾವಣೆ ಮಾಡಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ಫಲಿತಾಂಶದಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುವುದಿಲ್ಲ ಅಂತ ನಮ್ಮ ಅಭಿಪ್ರಾಯ. ಯಾಕೆಂತ ಕೇಳಿದರೆ, ಉದಾಹರಣೆಗೆ ಸುಳ್ಯದ ಅಂಗಾರ ಅವರು 6 ಬಾರಿ ಶಾಸಕರಾಗಿ ಇವತ್ತು ಮಂತ್ರಿಗಳಾಗಿ ಅಧಿಕಾರವನ್ನು ಒಳ್ಳೆಯ ಆಡಳಿತವನ್ನು ನೀಡಿರತಕ್ಕಂಥ ವ್ಯಕ್ತಿ. ಇವತ್ತು ಬೈಂದೂರಿನಲ್ಲಿ ಸುಕುಮಾರ್ ಶೆಟ್ಟರು ಇರ್ಬೋದು, ಉಡುಪಿಯಲ್ಲಿ ರಘುವತಿ ಭಟ್ ಇರ್ಬೋದು, ಈ ಹಲಾಡಿಯಲ್ಲಿ ಶ್ರೀನಿವಾಸ್ ಶೆಟ್ಟರು ಇರ್ಬೋದು, ಈ ರೀತಿಯ ಎಲ್ಲರನ್ನ ಬದಲಾವಣೆ ಮಾಡೋದ್ರ ಮುಖ ಅಂದರೆ ಹೊಸ ಹೊಸ ಇವತ್ತು ನಮ್ಮ ಪಕ್ಷ ನಮ್ಮ ಪರವಾಗಿರ್ತಕ್ಕಂಥ ಪಕ್ಷ ಏನಿದೆ ಅನೇಕ ಜನ ಇವತ್ತು ನಾಯಕರುಗಳನ್ನು ಹುಟ್ಟಿಕೊಳ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಹೊಸಬರಿಗೆ ಅಂದರೆ ಒಬ್ಬ ವ್ಯಕ್ತಿಯನ್ನು ಬದಲಾವಣೆ ಮಾಡುವಂಥದ್ದು ಅದು ಅನಿವಾರ್ಯ. ಆ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅದು ಈಶ್ವರಪ್ಪರಿಂದ ಹಿಡಿದು ಶೆಟ್ಟರ್ ತನಕ ಅದೇ ರೀತಿಯ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಸ್ಪಷ್ಟ ಆಗಿದೆ. ಅದು ಯಾವುದೇ ವ್ಯತಿರಿಕ್ತ ಚುನಾವಣೆಯ ಫಲಿತಾಂಶದ ಮೇಲೆ ಯಾವುದೇ ವ್ಯತಿರಿಕ್ತ ಪರಿಣಾಮವನ್ನು ಅಂತ ಕರಾವಳಿ ಭಾಗದಲ್ಲಿ ಬಿರುವುದಿಲ್ಲ. ಪುತ್ತೂರಿನಲ್ಲಿ ಬಿಜೆಪಿಯಲ್ಲಿದ್ದು ಕಾಂಗ್ರೆಸ್ನಲ್ಲಿ ಸ್ಪರ್ಧೆ ಮಾಡುವವರಿದ್ದಾರೆ, ಬಿಜೆಪಿಯಲ್ಲಿ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕೆಲಸ ಮಾಡಿ ಹಿಂದುತ್ವದ ಪರ ಸ್ಪರ್ಧೆ ಮಾಡುವವರಿದ್ದಾರೆ ಹಾಗೂ ಬಿಜೆಪಿ ಸ್ಪರ್ಧೆ, ಇದರಲ್ಲಿ ಯಾರಿಗೆ ಯಾವ ರೀತಿ ಮತ ಸ್ಪರ್ಧೆ ನಡೀಬಹುದು ಅಥವಾ ಗೆಲ್ಲುವ ಅಥವಾ ಅಂತರಗಳು ಹೇಗಿರ್ಬೋದು? ಪುತ್ತೂರಿನಲ್ಲೇ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥ ಅಭ್ಯರ್ಥಿ ಅಶೋಕ್ ಕುಮಾರ್ ಅಯ್ಯವರು, ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಒಂದಷ್ಟು ಸಮಯ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದು ಇವತ್ತು ಕಾಂಗ್ರೆಸ್ಸಿಗೆ ವಲಸೆ ಹೋಗಿರ್ತಕ್ಕಂಥ ವ್ಯಕ್ತಿ. ನನಗೆ ಅನ್ನಿಸ್ತದೆ ಇವತ್ತೇನೋ ನಾಳೆ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದರೆ ಮತ್ತೆ ಅವ್ರು ನಮ್ಮ ಜೊತೆ ಬರುವಂಥ ವ್ಯವಸ್ಥೆಗಳು ಇರ್ಬೋದು. ಎರಡನೇದು ಅರುಣ್ ಕುಮಾರ್ ಪುತ್ತಿಲ್ ಅವರು ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ಆಶಾ ತಿಮ್ಮಪ್ಪ ಅವರು ಸ್ಪರ್ಧಿಯಾಗಿದ್ದಾರೆ, ಅಭ್ಯರ್ಥಿಯಾಗಿದ್ದಾರೆ. ಒಟ್ಟು ಈ ಪುತ್ತೂರು ಅಂತ ಹೇಳುವಂಥದ್ದು ಸುಮಾರು 25 ವರ್ಷಗಳಿಂದ ಭದ್ರವಾಗಿರತಕ್ಕಂಥ ಒಂದು BJP ಅಥವಾ ಹಿಂದುತ್ವದ ಭದ್ರ ಕೋಟೆ ಇದು. ಇಲ್ಲಿ ಒಂದು ತತ್ವ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಸಾವಿರಾರು ಕಾರ್ಯಕರ್ತರು, ಇವತ್ತು ಸಾವಿರಾರು ಮತದಾರರು ಇಲ್ಲಿ ಇರತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಗೊಂದಲಗಳು ಅಥವಾ ವೈಚಾರಿಕ ವಿಮರ್ಶೆಗಳು ಅಥವಾ ಭಾವನೆಗಳನ್ನ ವ್ಯತ್ಯಾಸ ಆಗಿರತಕ್ಕಂಥದ್ದು ಸಹಜ ಇರ್ಬೋದು. ಇವತ್ತಿನ ಪುತ್ತೂರನ್ನು ಹೊರಗಿನಿಂದ ಗಮನಿಸಿದವರಿಗೆ ಇದೆಲ್ಲ ಸ್ಪಷ್ಟತೆಯಿಂದ ಹೇಳ್ತಾ ಇದ್ದೀನಿ. ಒಂದಷ್ಟು ಮನಸ್ಸುಗಳಿಗೆ ಗೊಂದಲಗಳು ಅಥವಾ ವೈಚಾರಿಕವಾಗಿ ವ್ಯತ್ಯಾಸಗಳಾಗಿರ್ತಕ್ಕಂಥದ್ದು ಸ್ಪಷ್ಟ ಇರ್ಬೋದು. ಆದರೆ ಕಟ್ಟೆ ಕಡೆಗೆ ನಮ್ಮದೇನು ಅಂತ ಕೇಳಿದರೆ ನಮ್ಮ ತತ್ವ ಸಿದ್ಧಾಂತಗಳೇನಿದೆ, ರಾಷ್ಟ್ರೀಯ ವಿಚಾರಧಾರೆಗಳಿದೆ, ಅದಕ್ಕೆ ಅಂಟಿ ಗಟ್ಟಿಯಾಗಿ ಕೂತ್ಕೊಳ್ಳುವಂಥ ಮತದಾರರು ಕಾರ್ಯಕರ್ತರು ಇರತಕ್ಕಂಥ ಕ್ಷೇತ್ರ ಪುತ್ತೂರು. ಆ ದೃಷ್ಟಿಯಿಂದ ಪುತ್ತೂರು 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಆಶಾ ತಿಮ್ಮಪ್ಪ ಅವರು ಕನಿಷ್ಠ ಪಕ್ಷ 2000 ಮತಗಳ ಅಂತರದಿಂದ ಆದರೂ ಸಹ ಗೆಲ್ಲುವುದು 100ಕ್ಕೆ 100 ಶತ ಸಿದ್ಧ. ಮತ್ತು 13ನೇ ತಾರೀಕಿನ ವಿಜಯೋತ್ಸವ ಅದು ಭಾರತೀಯ ಜನತಾ ಪಾರ್ಟಿಯ ಮತ್ತು ಹಿಂದುತ್ವದ ವಿಜಯೋತ್ಸವ ಮತ್ತು ಕಾರ್ಯಕರ್ತರ ವಿಜಯೋತ್ಸವ ಆಗಿರುತ್ತದೆ ಅಂತ ಹೇಳೋದು ಸ್ಪಷ್ಟ. ಪುತ್ತೂರಿನ ನಿತಿನ್ ಇದ್ದಾರೆ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸ್ಪರ್ಧೆಯಲ್ಲಿ ಅವರು ಯಾವ ಅಭ್ಯರ್ಥಿಗ ಪರವಾಗಿ ಮಾತಾಡ್ತಾರೆ ಅಂತ ನೋಡು. ನಾನು BJP ಪರವಾಗಿ ಆಶಾ ತಿಮ್ಮಪ್ಪ ಗೌಡ, ಅದು ಯಾವತ್ತಿದ್ರು BJP, ಹುಟ್ಟು BJP, ಸಾಯುವವರೆಗೂ BJPಯೇ ನಾವು. ನನಗೆ ನನ್ನ ಅಮ್ಮ ಹೇಳಿಕೊಟ್ಟದ್ದು ಪುತ್ತೂರಲ್ಲಿ ಒಂದು ಮಾಲಿಂಗೇಶ್ವರ ದೇವರು ಪಕ್ಷ ಅಂತ ಹೇಳಿದರೆ ಒಂದು BJP, ಅದು ಬಿಟ್ಟರೆ ನಮಗೆ ಬೇರೆ ಯಾವುದು ಗೊತ್ತಿಲ್ಲ. ವ್ಯಕ್ತಿಗಿಂತ ಸಹ ಪಾರ್ಟಿಯೇ ಮುಖ್ಯ ನಮಗೆ. ಅದರಿಂದ ನಾವು ಯಾವತ್ತೂ BJP, ಹುಟ್ಟು BJP, ಸಾಯುವಾಗಲೂ BJPಯೇ ನಾವು. ಈಗ ನೀವು ಪಕ್ಷ ಮಾತ್ರ ನೋಡಿ, ವ್ಯಕ್ತಿ ಅದರಲ್ಲಿರುವಂಥದ್ದು ಅವರ ಬಗ್ಗೆ ಅವರ ಕೆಲಸದ ಬಗ್ಗೆ ಇಲ್ಲ, ಪಕ್ಷದ ತೀರ್ಮಾನವೇ ಅಂತಿಮ ತೀರ್ಮಾನ ನಮ್ಮ. ಈಗ ಮೋದಿಯವರ ನಾವು ಫ್ಯಾನ್, ಮೋದಿಯವರು ಏನು ಹೇಳ್ತಾರೋ ಅದೇ ನಾವು ಅದನ್ನು. ಈಗ BJPಯಲ್ಲಿ 3 ಗೊಂದಲಗಳು ಉಂಟು. ಒಂದು ಹಾಲಿ ಶಾಸಕರನ್ನು ಬದಲಾವಣೆ ಮಾಡಿರುವಂಥದ್ದು ಸಂಜೀವ್ ಮಠಂದೂರ್ ಅವರು, ಇನ್ನೊಂದು BJP ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕದಲ್ಲಿ ಇದ್ದಂಥವರು ಪಕ್ಷೇತರವಾಗಿ ಸ್ಪರ್ಧಿಸಿದಂಥದ್ದು, ಮತ್ತೊಬ್ಬರು ನಮ್ಮ BJP ಅಭ್ಯರ್ಥಿ ಹೊಸಬ್ರು. ಈ 3 ಗೊಂದಲಗಳಲ್ಲಿ ಹೇಗೆ ವಿಜಯ ಅಥವಾ ನಿಮ್ಮ ಸ್ಪರ್ಧೆ ನಡೆಯಬಹುದು? ಇದು BJPಯೇ ಒಳ್ಳೆ ಇದರಲ್ಲಿ ಬಹುಮತದಲ್ಲಿ ವಿನ್ ಆಗುವಂಥದ್ದು BJPಯೇ, ಅದರಲ್ಲಿ ಇದೇ ಇಲ್ಲ, ನಮಗೆ ಯಾವುದೇ ರೀತಿಯ ಸಂಶಯಗಳಿಲ್ಲ. ಮತಗಳು ಹೊಡೆಯುತ್ತದಲ್ಲ, ಅದಕ್ಕೆ ಏನು ಹೇಳ್ತೀರಿ? ಇಲ್ಲ, ಅದು ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಅಂತ ಈ ಮೊದಲು ನಾವು ನೋಡಿದ್ದೇವಲ್ಲ, ಶಕುಂತಲಾ ಶೆಟ್ಟಿ ಅವರು ನಿಂತಾಗಲೂ ನಾವು ನೋಡಿದ್ದೇವೆ, ಆಗಲೂ BJPಯೇ ನಮ್ಮ ಇದಾಗಿದೆ, ವಿಜಯ ಆಗಿದೆ. ಇವತ್ತು ಅದೇ ರೀತಿಯ ಒಂದು ವ್ಯವಸ್ಥೆಗಳುಂಟು, ಅದೇ ರೀತಿ ಆಗುವಂಥದ್ದು. ಯಾವತ್ತು ನಮ್ಮದು ಏನು ತೀರ್ಮಾನ ಇದ್ದರೆ ಅದು BJP ಅಷ್ಟೇ, ಬೇರೆ ಅದರಲ್ಲಿ ಬೇರೆ ಯಾವುದೇ ರೀತಿಯ ನಮ್ಮದು ಇದಿಲ್ಲ. ಉಪಾಕ್ಷ ಭಟ್ ವಕೀಲರು ಪುತ್ತೂರಿನವರಿದ್ದಾರೆ. ಈಗ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದುತ್ವದ ಪರ ಸ್ಪರ್ಧೆ ಮಾಡುವ ಪಕ್ಷೇತರರು, BJPಯಿಂದ ಕಾಂಗ್ರೆಸ್ಸಿಗೆ ಹೋಗಿ ಸ್ಪರ್ಧೆ ಮಾಡುವಂಥ ಅಶೋಕ್ ರೈ ಇರ್ಬೋದು,
ಅದೇ ರೀತಿ ಬಿ ಜೆ ಪಿ ಒಳಗೆ ಸಂಜೀವ ಮಠಂದೂರಿಗೆ ಸ್ಥಾನ ಸಿಗಲಿಲ್ಲ ಅಂತೇಳಿ ಬಿ ಜೆ ಪಿ ಬದಲಾವಣೆ ಅಭ್ಯರ್ಥಿ, ಹೀಗಿರುವಾಗ ಯಾರು ಜಯ ಗಳಿಸ್ಬೋದು ಅಂತ ನಿಮ್ಗೆ ಅನಿಸ್ತದೆ? ಈ ಮತದಾರರ ಒಂದು ಇದನ್ನು ನೋಡ್ತಾ ಇರುವ ಹಾಗೆ ಒಂದಷ್ಟು ಪ್ರಬಲ ಸ್ಪರ್ಧೆಗಳು ಕಾಣ್ತಾ ಉಂಟು. ನಾವೊಂದು ಮತದಾರರಾಗಿ ನಾವು ದಿನನಿತ್ಯ ನೋಡುವಂಥ ನ್ಯೂಸ್ ಪೇಪರು ಹಾಗೂ ಮುಂದಿನ ಇದರಲ್ಲಿ ನೋಡುವಾಗ ಪ್ರಬಲ ಸ್ಥಾನ, ಮತ್ತು ರಾಜಕೀಯ ವಿದ್ಯಮಾನದ ಒಳಗೆ ನಾವು ತುಂಬ ಒಳ ಹೋಗಲಿಲ್ಲ. ನಾವು ಹೇಳುವಂಥದ್ದು ಏನು ಅಂತ ಹೇಳಿದರೆ, ಒಂದು ಸಮಾಜದಲ್ಲಿ ಯಾವ ಶಾಂತಿ ನೆಲೆಸಬೇಕು, ಹಾಗೇ ಒಂದಷ್ಟು ನಮ್ಮ ಮನಸ್ಸಿಗೆ ಹತ್ತಿರವಾದಂಥ ಕೆಲವೊಂದು ವಿಷಯಗಳು, ಪುತ್ತೂರು ಅಂತ ಹೇಳಿದ ಕೂಡಲೇ ನೆನಪಾಗುವಂಥದ್ದು ಹಿಂದುತ್ವ. ಹಿಂದುತ್ವದ ಆಧಾರದಲ್ಲಿ ಅಂತ ಹೇಳುವುದಕ್ಕಿಂತಲೂ ಹಿಂದುತ್ವ ಕೇವಲ ಹಿಂದುತ್ವದ ಆಧಾರದಲ್ಲಿ ಯಾವುದೇ ಸರ್ಕಾರಗಳು ಅಥವಾ ಆಡಳಿತವನ್ನು ನಡೆಸಲಿಕ್ಕೆ ನನ್ನ ಪ್ರಕಾರ ಸಾಧ್ಯ ಇಲ್ಲ. ನಾನೊಂದು ವಕೀಲನಾಗಿ ಹೇಳುವಂಥದ್ದು ಅಂತ ಹೇಳಿದರೆ, ಆಡಳಿತ ಅನ್ನುವಂಥದ್ದು ಸಂಪೂರ್ಣ ತಾಲೂಕಿಗೆ ಸಂಬಂಧಪಟ್ಟು ಹಾಗೂ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು, ಅದೇ ರೀತಿ ಎಲ್ಲ ಜನಪ್ರತಿನಿಧಿಗಳ ಒಂದು ಕೇಂದ್ರೀಕೃತವಾದಂತಹ ಒಂದು ವಿಷಯಗಳು ಹಾಗೂ ಅಧಿಕಾರಿ ವರ್ಗಗಳನ್ನು ಸೇರಿಸಿಕೊಂಡು ನಡೆಸುವಂಥದ್ದು. ಅಲ್ಲಿ ಕೇವಲ ನಮ್ಮ ಅಜೆಂಡಾ ಹಿಂದುತ್ವ ಅಂತ ಹೇಳುವಂಥದ್ದು ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ನನ್ನ ಮತದಾರನಾಗಿ ಒಂದು ನನ್ನ ಅಭಿಪ್ರಾಯ. ಅದೇ ರೀತಿ ಒಂದು ಇಷ್ಟರ ತನಕ ನೋಡಿರುವಂತಹ ಒಂದು 70 ವರ್ಷಗಳ ಆಡಳಿತವನ್ನು ನಡೆಸಿದಂತಹ ಒಂದು ಕಾಂಗ್ರೆಸ್ ಸರ್ಕಾರವು ಒಂದು ರೀತಿಯಲ್ಲಿ ವಿಚಲಿತವಾಗಿ ಹೋಗಿದೆ ಹಾಗೂ ಕೆಳಮಟ್ಟಕ್ಕೆ ಹೋಗಿ ಲೀಡರ್ಗಳೇ ಇಲ್ಲದಂಥ ಸ್ಥಾನದಲ್ಲಿ ಉಂಟು. ನಾವು ಅದೇ ರೀತಿ ಮೂರೂ ಪಕ್ಷಗಳು ಅಥವಾ ಇನ್ನೊಂದು ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್, ಇವು ಜೆ ಡಿ ಎಸ್ಸಿನ ಪ್ರಭಾವ ನಮ್ಮ ಕ್ಷೇತ್ರದಲ್ಲಿ ಅಷ್ಟಾಗಿ ಜನರಿಗೆ ಕಾಣುವುದಿಲ್ಲ. ಇಲ್ಲಿ ಇರುವಂಥದ್ದೇನು, ಒಂದು ನಮ್ಮ ಈ ಊರಿನಲ್ಲಿ ನಾನು ಒಂದು ಹಿಂದುತ್ವವನ್ನು ಸಪೋರ್ಟ್ ಮಾಡುವವ ಅಥವಾ ಇದನ್ನು ಮಾಡುವ ಅಂತೇಳಿ, ಆದರೆ ನಾವು ನಮ್ಮ ಆಯ್ಕೆ ಒಂದು ಭಾಜಪ ಅಂತೇಳಿ ಹೇಳುವಂಥದ್ದು ನನಗೆ ಸರಿ ಕಾಣ್ತದೆ. ಯಾಕೆ ಅಂತ ಹೇಳಿದರೆ, ಭಾಜಪ ಈ ತನಕ ಒಂದು ಒಳ್ಳೆ ಆಡಳಿತವನ್ನು ಕೊಟ್ಟಿದೆ. ಯಾರೋ ಹೇಳ್ಬೋದು ಅಷ್ಟು ಜನರನ್ನು ಕರೆದುಕೊಂಡು ಬಂದರು, ಅದೆಲ್ಲ ಆಡಳಿತದ ವಿಷಯಗಳು, ಅದು ಜನಸಾಮಾನ್ಯರಿಗೆ ಅದು ದೊಡ್ಡ ವಿಷಯ ಆಗುವುದಿಲ್ಲ. ಆದರೆ ಆಡಳಿತವನ್ನು ಮಾಡಿರುವಾಗ ಏನು ಮಾಡಿದೆ? ಹಿಂದುತ್ವ ಅಂತ ಹೇಳುವಾಗ ಗೋಹತ್ಯೆ ನಿಷೇಧ ಆಗಿರ್ಬೋದು, ಬಾಬಾ ಬುಡನಗಿರಿಯಲ್ಲಿ ಇಷ್ಟು ವರ್ಷಗಳಿಂದ ಬಾಬಾ ಬುಡನಗಿರಿಗೆ ಟ್ರಸ್ಟ್ ನೇಮಕ ಮಾಡಲಿಕ್ಕೆ ಭಾರಿ ಇದು ಮಾಡಿತ್ತು. ಅದನ್ನು ಧಾರ್ಮಿಕ ದತ್ತಿ ಇಲಾಖೆಯು ಅದಕ್ಕೆ ಏನು ಮಾಡಿದೆ ಅಂತ ಹೇಳಿದರೆ, ವ್ಯವಸ್ಥಾಪನ ಮಂಡಳಿಯನ್ನು ಮಾಡಿ ದಿನನಿತ್ಯ ಪೂಜೆ ನಡೆಯುವಂಥ ರೀತಿಯ ಒಂದು ಮಾಡಿದೆ. ಇದು ಹಿಂದೂಗಳಿಗೆ ಒಂದು ಬಹಳ ಒಂದು ಖುಷಿಯಾದ ವಿಚಾರ. ಅದೇ ರೀತಿ ಕೇಂದ್ರದಲ್ಲಿ ನೋಡಬೇಕಾದ್ರೆ ರಾಮ ಮಂದಿರದ ವಿಷಯಗಳು, ರಾಮ ಮಂದಿರ ಕಟ್ಟಿ ಇನ್ನೇನು ನಾವು ಅದರ ಭವ್ಯ ಬ್ರಹ್ಮಕಲಶೋತ್ಸವವನ್ನು ನೋಡಲಿಕ್ಕಿದ್ದೇವೆ, ನಮ್ಮ ಒಂದು ಜೀವನದ ಪುಣ್ಯದ ವಿಷಯ. ಇದನ್ನು ಮಾಡಿದಂಥ ಸರ್ಕಾರ ಭಾಜಪ. ಇದಕ್ಕೋಸ್ಕರ ನಮಗೊಂದು ಸಂಘಟಿತ ವ್ಯವಸ್ಥೆಯನ್ನು ನೋಡ್ತಾ ಇದ್ದರೆ ಭಾಜಪದಿಂದ ಮಾತ್ರ ಈ ರೀತಿಯ ಒಂದು ಪುತ್ತೂರಿನ ಕ್ಷೇತ್ರದ ಮಟ್ಟಿಗೆ ಹಿಂದುತ್ವ ಅಂತ ಹೇಳಿದರೆ, ನಾನು ಹೇಳುವಂಥದ್ದು ಎಲ್ಲ ಹಿಂದುತ್ವದಲ್ಲಿ ಆಡಳಿತವನ್ನು ನಡೆಸಬೇಕು ಅಂತ ಹೇಳಿದರೆ ಭಾಜಪಕ್ಕೆ ನನ್ನ ಒಲವು ಜಾಸ್ತಿ ಇರ್ತದೆ. ಈಗ ಹಿಂದೂಗಳಲ್ಲೇ ನಾಯಕತ್ವಕ್ಕಾಗಿ ಅಥವಾ ಅಧಿಕಾರಕ್ಕಾಗಿ ಈಗ ಇವರು ಅರುಣ್ ಪುತ್ತಿಲ ಇರ್ಬೋದು ಅಥವಾ ಶಕುಂತಲಾ ಶೆಟ್ಟಿ ಇರ್ಬೋದು, ಅಶೋಕ್ ರೈ ಇವರು, ಇವರೆಲ್ಲ ಬಿ ಜೆ ಪಿಯವರು ಅಧಿಕಾರಕ್ಕಾಗಿ ಒಡೆದು ಬಿ ಜೆ ಪಿಯಿಂದ ಹೊರಗೆ ಬಂದು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದು ಭಾರತೀಯ ಜನತಾ ಪಾರ್ಟಿಗೆ ಅದು ಮೈನಸ್ ಅಂತ ಅನಿಸೋದಿಲ್ಲ? ಹಿಂದುತ್ವದಿಂದಾಗಿಯೇ ಅಧಿಕಾರಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳೋದು ನನಗೆ ಅನಿಸುವುದಿಲ್ಲ. ಅದನ್ನು ಒಂದು ಅಜೆಂಡಾ ಆಗಿ ಇಟ್ಟುಕೊಂಡಿದ್ದಾರೆ, ಅದು ಅದನ್ನು ತನ್ನ ಉಪಯೋಗಕ್ಕೆ ಅವರು ಉಪಯೋಗಿಸ್ತಿದ್ದಾರೆ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಯಾಕಂದರೆ ಕೇವಲ ಹಿಂದುತ್ವದಿಂದಲೇ ಅಧಿಕಾರ, ನಾನು ಈ ಮೊದಲೇ ಹೇಳಿದಾಗೆ ಹಿಂದುತ್ವದಿಂದಲೇ ಒಂದು ರಾಜಕೀಯವನ್ನು ಅಥವಾ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರು ಈಗ ಏನು ಅಶೋಕ್ ಕುಮಾರ್ ರೈ ಎಷ್ಟು ಕೊಡುಗೆಯನ್ನು ಭಾಜಪಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳೋದು, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಹಾಗಾಗಿ ನನಗೆ ಅದರ ಮತದಾರ, ಹಾಗಾಗಿ ನನಗೆ ಅದರ ಬಗ್ಗೆ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಈ ವಿಷಯದಲ್ಲಿ ನನಗೆ ನನ್ನ ಮಟ್ಟಿಗೆ ಏನು ಅಂತೇಳಿದರೆ, ಇದರಿಂದಾಗಿ ಭಾಜಪಕ್ಕೆ ಏನು ತೊಂದರೆ ಆಗಲಿಕ್ಕಿಲ್ಲ. ಭಾಜಪ ಒಂದು ಸುಭದ್ರವಾದ ಒಂದು ಪಕ್ಷವಾದದ್ರಿಂದ ಹಾಗೂ ಅದು ಅತ್ಯಂತ ಒಂದು ಸುಂದರವಾದ ಚೌಕಟ್ಟನ್ನು ಇಟ್ಟುಕೊಂಡು ಅದರಲ್ಲಿ ವ್ಯವಹರಿಸೋದ್ರಿಂದ ಇದರಿಂದ ಏನು ತೊಂದರೆ ಆಗಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ನಮ್ಮ ಜೊತೆ ದಿನೇಶ್ ಕುಮಾರ್ ಜೈನ್ ಇದ್ದಾರೆ. ಪುತ್ತೂರಿನ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುವಂಥ ಜಿದ್ದಾಜಿದ್ದಿನ ಹೋರಾಟದಲ್ಲಿ ಕಾಂಗ್ರೆಸ್, ಬಿ ಜೆ ಪಿ ಹಾಗೆ ಹಿಂದುತ್ವದ ಪರ ಪಕ್ಷೇತರ ಅಭ್ಯರ್ಥಿಗಳು, ಇದರ ಬಗ್ಗೆ ಇವರು ಏನು ಹೇಳ್ತಾರೆ ಅಂತ ಕೇಳು. ನಮಸ್ಕಾರ. ಪುತ್ತೂರಿನಲ್ಲಿ ನಡೀತಿರುವಂತಹ ಜಿದ್ದಾಜಿದ್ದಿ ನೇರ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಇದೆ ಹೊರತು ಇಲ್ಲಿ ಪಕ್ಷೇತರ ಎನ್ನುವಂಥದ್ದು ಯಾವುದೇ ಗಣನೆಗೆ ತಗೊಳ್ಳುವಂಥದ್ದಲ್ಲ. ಯಾಕೆ ಅಂತ ಹೇಳಿದರೆ, ಪುತ್ತೂರು ಹಿಂದಿನಿಂದಲೂ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಒಂದು ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಪೈಪೋಟಿ ನಡೀತಾ ಇತ್ತು. ಕಳೆದ ಒಂದಷ್ಟು ವರ್ಷಗಳಿಂದ ಇಲ್ಲಿ ಬಿ ಜೆ ಪಿಯೇ ಗೆದ್ದಿರುವಂಥದ್ದು ಮತ್ತು ಬಿ ಜೆ ಪಿ ಇಲ್ಲಿ ಅಭಿವೃದ್ಧಿಯನ್ನು ಮಾಡಿರುವಂಥದ್ದು ಮತ್ತು ಬಿ ಜೆ ಪಿಯೇ ಇಲ್ಲಿ ಹಿಂದುತ್ವವನ್ನು ಕಟ್ಟಿರುವಂಥದ್ದು. ಇಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಉಳಿದ ಪರಿವಾರ ಸಂಘಟನೆಗಳು ಹಿಂದುತ್ವದ ಆಧಾರದಲ್ಲಿ ಇಲ್ಲಿ ಕೆಲಸವನ್ನು ಮಾಡ್ತದೆ. ಬಿ ಜೆ ಪಿ ರಾಜಕೀಯ ಆಧಾರದಲ್ಲಿ ಹಿಂದುತ್ವದ ಜೊತೆ ಕೆಲಸವನ್ನು ಮಾಡ್ತದೆ.
ಇವತ್ತು ಹಿಂದುತ್ವ ಅಂತ ಹೇಳಿದರೆ ಅದು ಚುನಾವಣೆಯ ವಸ್ತುವಲ್ಲ, ಚುನಾವಣೆಗೂ ಹಿಂದುತ್ವಕ್ಕೂ ಸಂಬಂಧ ಇಲ್ಲ. ಆದರೆ ಹಿಂದುತ್ವವನ್ನು ಉಳಿಸುವ ದೃಷ್ಟಿಯಿಂದ ರಾಜಕೀಯವಾಗಿ ಬಿ ಜೆ ಪಿ ಅದರ ಪರವಾಗಿರುವಂಥ ಒಂದು ಪಕ್ಷವಾಗಿರುವ ಕಾರಣ ನಾವು ಬಿ ಜೆ ಪಿಯನ್ನು ಬೆಂಬಲಿಸ್ತೇವೆ. ಯಾಕೆ ಅಂತ ಹೇಳಿದರೆ ಇವತ್ತು ಹಿಂದುತ್ವದ ಆಧಾರದಲ್ಲಿ ಈ ದೇಶವನ್ನು ಮುನ್ನಡೆಸಿರುವಂತಹ ಬಿ ಜೆ ಪಿ ಈ ದೇಶದ ಬಹು ಹಿಂದೂ ಸಮಾಜದ ಅಸ್ತಿತ್ವ ಏನಿತ್ತು, ಶ್ರೀರಾಮನ ಮಂದಿರ ಇರ್ಬೋದು ಅಥವಾ ಬಲಿದಾನ ಮಾಡಿ ಈ ದೇಶದ ಕಾಶ್ಮೀರವನ್ನು ಉಳಿಸಿಕೊಳ್ಬೇಕು ಅಂತ ಶ್ಯಾಮಪ್ರಸಾದ್ ಮುಖರ್ಜಿಯವರು ಆವತ್ತು ಬಲಿದಾನಗೈದರು. ಯಾಕಾಗಿ ಬಲಿದಾನಗೈದರು? ಈ ದೇಶದಲ್ಲಿ ಎರಡು ಧ್ವಜ, ಎರಡು ಪ್ರಧಾನಿಗಳು ಸಾಧ್ಯ ಇಲ್ಲ ಅಂತ. ಆದರೆ ಅದನ್ನು ನನಸು ಮಾಡಿದ್ಯಾರು ಅಂತ ಕೇಳಿದರೆ ನಮ್ಮ ಬಿ ಜೆ ಪಿ ಸರ್ಕಾರ, ಮೋದಿ ಸರ್ಕಾರ. ಹಾಗಾಗಿ ಇಲ್ಲಿ ಈ ಪುತ್ತೂರು ಈ ಭಾಗ ವಿಧಾನಸಭಾ ಕ್ಷೇತ್ರದ ಜನರು ಅತ್ಯಂತ ಪ್ರಜ್ಞಾವಂತರು ಮತ್ತು ದಿನನಿತ್ಯ ಆಲೋಚನೆ ಮಾಡಿಕೊಂಡು ತಮ್ಮ ವ್ಯವಹಾರಗಳನ್ನು ಅಥವಾ ಒಂದು ಮತದಾನವನ್ನು ಮಾಡುವಂಥವ್ರು. ಯಾಕೆಂತ ಹೇಳಿದರೆ ದಿನನಿತ್ಯ ಇಲ್ಲಿಯ ಈ ಭಾಗದ ಜನರು ಪತ್ರಿಕೆಗಳನ್ನು ಮಾಧ್ಯಮಗಳನ್ನು ದಿನನಿತ್ಯ ಗಮನಿಸ್ತಾರೆ. ಒಂದು ಗಮನಿಸಿ ಇಲ್ಲಿ ಪಕ್ಷೇತರದ ಅಭ್ಯರ್ಥಿ ಏನು ಹೇಳ್ತಾ ಇದ್ದಾರೆ, ಪಕ್ಷೇತರಕ್ಕೆ ಹಾಕಿದ ಓಟು ಬಿ ಜೆ ಪಿಗೆ ಮತ್ತು ನಾನು ಮೋದಿಯವರಿಗೆ ಬೆಂಬಲ ಸೂಚಿಸ್ತೇನೆ ಅಂತ. ಇದು ಎಷ್ಟು ಸಮಂಜಸ ಒಮ್ಮೆ ನೀವು ಆಲೋಚನೆ ಮಾಡಿ. ಇದನ್ನು ಪುತ್ತೂರಿನ ಜನರು ಆಲೋಚನೆ ಮಾಡಬೇಕು. ರಾಷ್ಟ್ರೀಯ ಪಕ್ಷವಾಗಿರುವಂತಹ ಬಿ ಜೆ ಪಿಗೆ ಹಾಕಿದ ಮತ ಅದು ನರೇಂದ್ರ ಮೋದಿಯವರಿಗೆ ಬೆಂಬಲ ಆಗ್ತದೆ ಹೊರತು ಪಕ್ಷೇತರಕ್ಕೆ ಹಾಕುವಂಥ ಮತ ಅದು ಯಾವುದೇ ಕಾರಣಕ್ಕೂ ಮೋದಿಯವರನ್ನು ಬೆಂಬಲಿಸುವುದಿಲ್ಲ ಮತ್ತು ಬಿ ಜೆ ಪಿಯನ್ನು ಬೆಂಬಲಿಸುವುದಿಲ್ಲ. ಯಾಕೆಂತೇಳಿದರೆ ತನ್ನ ಸ್ವಾರ್ಥ ಸಾಧನೆಗೆ ಬಿ ಜೆ ಪಿಯಲ್ಲಿ ನನ್ನ ಚುನಾವಣೆ ನಿಲ್ಲುವಂಥವರು ಹಿಂದುತ್ವದ ಹೆಸರಿನಲ್ಲಿ ಚುನಾವಣೆ ನಿಲ್ಲುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇಲ್ಲಿ ಚುನಾವಣೆಯ ಹಿಂದುತ್ವದ ಪರವಾಗಿ ಕೆಲಸ ಮಾಡೋದು ಬಿ ಜೆ ಪಿ ಇದೆ. ಸಮಾಜದ ಹಿಂದುತ್ವದ ಸಮಾಜದ ಕೆಲಸವನ್ನು ಮಾಡಲಿಕ್ಕೆ ವ್ಯಕ್ತಿಗೆ ರಾಜಕೀಯ ಬೇಕಂತ ಇಲ್ಲ. ಹಿಂದೂ ಸಮಾಜದ ಕೆಲಸ ಮಾಡಲಿಕ್ಕೆ ಬೇಕಾಗಿರೋದು ಇಚ್ಛಾಶಕ್ತಿ, ಆ ಮಾನಸಿಕತೆ ಬೇಕು. ಆ ಮಾನಸಿಕತೆ ಮತ್ತು ಇಚ್ಛಾಶಕ್ತಿ ಇದ್ದವರಿಗೆ ರಾಜಕೀಯದ ಶಕ್ತಿಯ ಅವಶ್ಯಕತೆ ಇಲ್ಲ. ಹಾಗಾಗಿ ಪಕ್ಷೇತರ ಇಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಲೆಕ್ಕಕ್ಕೆ ಬರುವುದಿಲ್ಲ. ಇಲ್ಲಿ ಯಾವುದೇ ಹೋರಾಟ ಇದ್ದರೂ ಅದು ಕಾಂಗ್ರೆಸ್ ಮತ್ತು ನೇರ ಹೋರಾಟ ಇರುವಂಥದ್ದು ಬಿ ಜೆ ಪಿಗೆ. ಇಲ್ಲಿ ಬಿ ಜೆ ಪಿ 100ಕ್ಕೆ 100 ಗೆಲ್ತದೆ. 15,000 ಮತದ ಅಂತರದಲ್ಲಿ ಪುತ್ತೂರಿನಲ್ಲಿ ಇದೇ ಮೇ 13ನೇ ತಾರೀಕು ಬಿ ಜೆ ಪಿಯ ವಿಜಯ ಪತಾಕೆಯನ್ನು ನಾವು ಹಾರಿಸಿ ಪುತ್ತೂರಿನಲ್ಲಿ ವಿಜಯೋತ್ಸವವನ್ನು 100ಕ್ಕೆ 100 ನಾವು ಮಾಡ್ತೇವೆ. ಬಾಳಪ್ಪ ಗೌಡ ಉಪ್ಪಿನಂಗಡಿಯವರಿದ್ದಾರೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಒಂದು ಟ್ರೆಂಡ್ ಬಗ್ಗೆ ಹೇಗೆ ಏನು ಹೇಳ್ತೀರಿ? ನಾವು ಇಷ್ಟು ಲೆಕ್ಕ ಮೋದಿಗೆ ಕೊಟ್ಟದ್ದು, ಮೋದಿಯೇ ಬರಬೇಕು. ಮೋದಿ ಬೇಕಾದಷ್ಟು ಇದು ಲೋಕಕ್ಕೆ ಉಪಕಾರ ಮಾಡಿದ್ದಾರೆ. ದೇವಸ್ಥಾನವು ಜನರಿಗೆಲ್ಲ ಕೊಡುವಂಥ ದುಡ್ಡು ಮೌಲ್ಯ ಕೊಟ್ಟಿದ್ದಾರೆ. ಇನ್ನು ಸಹ ಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗಿರುವ ನಮ್ಮ ಜೊತೆ ಲೋಕೇಶ್ ಹಿರೇಬಂಡಾಡಿದ್ದಾರೆ. ಅವರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ. ನಮಸ್ತೆ ಎಲ್ಲರಿಗೆ. ಆ್ಯಕ್ಚುಲಿ ನಮ್ಮ ಈ ಪುತ್ತೂರು ತಾಲೂಕಿಗೆ ಸಂಬಂಧಪಟ್ಟಾಗಿ ಜನರ ಆ ಆಲೋಚನೆ ವಿಧಾನಗಳು ನೋಡುವಾಗ ಎಲ್ಲ ಡಿಸ್ಟ್ರಿಬ್ಯೂಟರ್ ಆಗ್ತಾಯಿದೆ. ಅಂದರೆ ಓಟು ಚೆಲ್ಲುತ್ತದೆ ಅಂತ ಕಾಣುತ್ತೆ. ಯಾಕಂದರೆ ಎಲ್ಲರೂ ಒಂದೇ ರೀತಿ ಮಾತನಾಡೋದಿಲ್ಲ, ಪ್ರತಿಯೊಬ್ಬರು ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದ್ದಾರೆ. ಹಾಗಿರುವಾಗ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಹೇಳುವುದ ಪರಿಸ್ಥಿತಿ ತುಂಬ ಕಷ್ಟ ಆಗ್ತದೆ. ಆ್ಯಕ್ಚುಲಿ ನನ್ನ ಲೆಕ್ಕ ನೋಡಿದರೆ ನಾನು ನಮ್ಮ ಇಲೆಕ್ಷನ್ ಸಂಬಂಧಪಟ್ಟಾಗಿ ನಾವು ನಮ್ಮ ದೇಶಕ್ಕೆ ಸಂಬಂಧಪಟ್ಟಾಗಿ ನಾವು ಬಿ ಜೆ ಪಿಗೆ ನಾವು ಸಪೋರ್ಟ್ ಮಾಡ್ತಾಯಿದ್ದೇವೆ. ಸೊ ಅದಕ್ಕೋಸ್ಕರ ಅದಕ್ಕೆ ನನ್ನ ಮನಸ್ಸಲ್ಲಿದ್ದ ನಾನು ಹೇಳಿದ್ದೇನೆ. ಈಗ ನೀವು ಹಿಂದುತ್ವ ಸಪೋರ್ಟ್ ಮಾಡೋದು ಅಥವಾ ಪಕ್ಷಕ್ಕೆ? ಹಿಂದುತ್ವ ಅಂತಲ್ಲ, ನಮ್ಮ ದೇಶಕ್ಕೋಸ್ಕರ, ನಮ್ಮ ದೇಶಕ್ಕೋಸ್ಕರ ನಮ್ಮ ಯಾವುದೇ ಪಕ್ಷ ಆಗಲಿ ಆ ಒಂದು ಪಕ್ಷ ನಮಗೆ ಬಡವರಿಗೆ ಮತ್ತು ಎಲ್ಲರನ್ನು ಸಮಾನ ಮನಸ್ಕಲ್ಲಿ ಯಾರು ನೋಡ್ತಾರೋ ಆ ಪಕ್ಷಕ್ಕೆ ನಾವು ಸಪೋರ್ಟನ್ನು ಕೊಡ್ತಾಯಿದ್ದೇವೆ. ನಮಗೆ ಪಕ್ಷ ಮುಖ್ಯ ಅಲ್ಲ, ದೇಶ ಮುಖ್ಯ. ಚೈತ್ರ ಅವರಿದ್ದಾರೆ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಒಂದು ಮತದಾರರು. ಅವರು ವುಮೆನ್ಸ್ ಕಾಲೇಜಲ್ಲಿ ಕಲಿತಾ ಇದ್ದಾರೆ. ಈಗ ನೀವು ನಿಮ್ಮ ಪಕ್ಷ ಯಾವುದು ಅಥವಾ ನಿಮ್ಮ ಅಭ್ಯರ್ಥಿ ಯಾರು ಅಂತೇಳಿ ಏನಾದರೂ ತೀರ್ಮಾನ ಮಾಡಿದ್ದೀರ? ಇಲ್ಲ. ಓಟ್ ಮಾಡೋದಿಲ್ಲ? ಮಾಡ್ತೇನೆ. ಯಾರಿಗೆ ಮಾಡ್ತೀರಿ? ಯಾರು ಒಳ್ಳೆ ಫೆಸಿಲಿಟಿ ಕೊಡ್ತಾರೋ ಅವರಿಗೆ ಮಾಡ್ತೀನಿ. ಯಾರು ಅಂತ ಇನ್ನೂ ಯೋಚನೆ ಮಾಡಲಿಲ್ಲ. ಪಕ್ಷ ಅಥವಾ ಅಭ್ಯರ್ಥಿ ಅಥವಾ ವ್ಯಕ್ತಿಯನ್ನು ನೀವೇನಾದರೂ ಗುರುತಿಸ್ತೀರಾ? ಹೇಳುದಿಲ್ಲ, ಅದು ನಮ್ಮ ಓನ್ ಅಲ್ವಾ. ನಾವು ಇಷ್ಟವರೆಗೆ ನೀವು ಏನು ತೀರ್ಮಾನ ಮಾಡಲಿಲ್ಲ ಯಾರು ಅಂತೇಳಿ? ಒಳ್ಳೆ ಜನ ತೀರ್ಮಾನ ಮಾಡಿದ್ದೇನೆ. ನೀವು ಓಟ್ ಹಾಕ್ತೀರಿ? ಹಾಕ್ತೇನೆ. ಕೆಪ್ಪ ಗೌಡ ಇದ್ದಾರೆ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮತದಾರರು. ಈಗ ಪುತ್ತೂರಲ್ಲಿ 8 ಅಭ್ಯರ್ಥಿಗಳಿದ್ದಾರೆ, ಬೇರೆ ಬೇರೆ ಪಕ್ಷೇತರವಾಗಿ ಸ್ಪರ್ಧಿಸ್ತಾ ಇದ್ದಾರೆ. ನೀವು ಯಾರ ಪರವಾಗಿದ್ದೀರಿ ಅಥವಾ ನಿಮಗೆ ಒಳ್ಳೆ ಕಂಡ ಅಭ್ಯರ್ಥಿ ಯಾರು ಅಂತ ಹೇಳ್ಬೋದ? ಅಭ್ಯರ್ಥಿ ಅಂತ ಹೇಳಿದರೆ ಈಗಿನ ಲೆಕ್ಕದಲ್ಲಿ ನಾವು ಯಾರು ಹೇಳುವಂತ ಇಲ್ಲ, ಎಲ್ಲ ಒಂದೇ ಥರ ಇದ್ದಾರೆ. ಇನ್ನು ನೋಡಬೇಕು ಹೇಗೆಂತೇಳಿ. ನೀವು ಯಾವ ರೀತಿ ತೀರ್ಮಾನ ಮಾಡ್ತೀರಿ, ಪಕ್ಷ ನೋಡಿ ಅಥವಾ ವ್ಯಕ್ತಿ ನೋಡಿ ತೀರ್ಮಾನ ಮಾಡೋದು? ಅಲ್ಲ, ನಿಜವಾಗಿ ಪಕ್ಷ ನಮ್ಮ ಪಕ್ಷ ಉಂಟು, ಆದರೆ ನಾವು ವ್ಯಕ್ತಿ ನೋಡಿ. ಇನ್ನು
ನೆಕ್ಸ್ಟ್ ಇದಕ್ಕೆ ವ್ಯಕ್ತಿ ನೋಡಿ ಕೊಡಬೇಕಷ್ಟೇ. ಈಗ ಯಾರು ನಿಮ್ಮ ಒಂದು ಫೇವರೇಟ್ ಈ ಬಾರಿ ಇದರಲ್ಲಿ? ಈಗ ಹೇಳಲಿಕ್ಕೆ ಆಗೋದಿಲ್ಲ. ಅಂದರೂ ಪಕ್ಷ ಇದೆ, ನೀವು ಈ ಸಲ ವ್ಯಕ್ತಿ ನೋಡಿ ಕೊಡ್ತಾ ಇದ್ದೀರಿ ಅಂದರೆ ಪಕ್ಷದ ಮುಖಾಂತರ ಪಕ್ಷದಿಂದ ಹೊರಬಂದವರನ್ನು ನೀವು ಗುರುತಿಸ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಅಂದರೆ ಹಿಂದುತ್ವದ ಪರ ಹೋರಾಟ ಮಾಡುವವರನ್ನು ನೀವು ಬೆಂಬಲಿಸ್ತೀರಾ? ಅಲ್ಲ, ಹಿಂದೂ ಅಂದರೆ ನಾವು ಹಿಂದೂಗಳೇ, ಹಾಗೆ ಅಂತಲ್ಲ, ಅಂತೂ ಹಿಂದೂಗಳಿಗೆ ಸ್ವಲ್ಪ ಪರವಾಗಿರುವವರನ್ನೇ ಹೋರಾಟ ಇದು ಮಾಡೋದು ಅಷ್ಟೇ. ಸರಿ, ಈಗ ನಮ್ಮ ಜೊತೆ ಪಕ್ಷೇತರ ಅಭ್ಯರ್ಥಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಅರುಣ್ ಪುತ್ತಿಲ ಅವರಿದ್ದಾರೆ. ಪುತ್ತೂರು ಜಿದ್ದಾಜಿದ್ದಿನ ಕ್ಷಣದಲ್ಲಿ ಈಗ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಹಾಗೂ ಪಕ್ಷೇತರ ಆಗಲಿ ಈ ಮೂರು ಸ್ಪರ್ಧೆಗಳಲ್ಲಿ ಅರುಣ್ ಪುತ್ತಿಲ ಅವರ ಸ್ಪರ್ಧೆ ಹೇಗೆ ಅಂತ ಅವರ ಮಾತಿನಲ್ಲೇ ಕೇಳೋಣ. ಈ ಬಾರಿಯ ಚುನಾವಣೆಯಲ್ಲಿ ಹಿಂದುತ್ವದ ಆಧಾರದಲ್ಲಿ ಈ ಕ್ಷೇತ್ರದಲ್ಲಿ ರಾಜಕಾರಣ ಇರಬೇಕು. ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಧ್ವನಿಯು ಕೂಡ ವಿಧಾನಸೌಧದಲ್ಲಿ ಪ್ರತಿಧ್ವನಿಸಬೇಕು ಅನ್ನುವಂಥ ಯೋಚನೆಯಡಿಯಲ್ಲಿ ಹಿಂದುತ್ವದ ಆಧಾರದಲ್ಲಿ ಪಕ್ಷೇತರನಾಗಿ ನಾವು ಇವತ್ತು ಸ್ಪರ್ಧಿಸ್ತಾ ಇದ್ದೇವೆ. ಈ ಕ್ಷೇತ್ರ ಹಿಂದುತ್ವದ ಆಧಾರದಲ್ಲಿ ಗೆಲ್ಲುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ. ಅದಕ್ಕೆ ಪೂರಕವಾಗಿರತಕ್ಕಂಥ ಎಲ್ಲ ವಾತಾವರಣ ಕ್ಷೇತ್ರದಲ್ಲಿ ಇವತ್ತು ಇದೆ. ಈಗ ಬಿ ಜೆ ಪಿಯಿಂದ ನಿಮಗೆ ಟಿಕೆಟ್ ಸಿಗಲಿಲ್ಲ ಅಂತೇಳಿ ನೀವು ಪಕ್ಷೇತರವಾಗಿ ಸ್ಪರ್ಧಿಸ್ತಾ ಇರೋದು ಅಥವಾ ಹಿಂದುತ್ವದ ಪರವಾಗಿ ಸ್ಪರ್ಧಿಸ್ತಾ ಇರೋದು? ಬಿ ಜೆ ಪಿ ಈಗಾಗಲೇ ಹಿಂದುತ್ವಕ್ಕೆ ನಾವು ಸಪೋರ್ಟ್ ಕೊಡ್ತೇವೆ ಅಂತ ಹೇಳ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನು? ಟಿಕೆಟಿನ ಹಂಚಿಕೆಯ ವಿಚಾರದಲ್ಲಿ ಇಟ್ಟಿರತಕ್ಕಂಥ ತಪ್ಪು ಹೆಜ್ಜೆಗಳು ಇವತ್ತಿನ ಈ ಚುನಾವಣೆಗೆ ಸಾಕ್ಷಿಯಾಗಿದೆ. ಯಾವ ಕಾರ್ಯಕರ್ತರ ಆಧಾರಿತವಾಗಿರತಕ್ಕಂಥ ಪಕ್ಷದಲ್ಲಿ ಕಾರ್ಯಕರ್ತರ ಭಾವನೆಗಳನ್ನು ಅರಿತುಕೊಂಡು ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಹೊರತು ಯಾರೋ ಒಂದು ಮೂರು ನಾಲ್ಕು ಜನ ಪಟ್ಟಭದ್ರ ಹಿತಾಸಕ್ತಿಗಳ ಮುಖಾಂತರ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದರೆ ಆ ಕಾರ್ಯಕರ್ತರ ವಿರೋಧದ ನಡುವೆ ಯಾವುದೂ ಕೂಡ ಇಲ್ಲಿ ಈ ಕ್ಷೇತ್ರದಲ್ಲಿ ನಡೀಲಿಕ್ಕೆ ಅಸಾಧ್ಯ ಅನ್ನೋದನ್ನು ಕಾರ್ಯಕರ್ತ ಇವತ್ತು ಸಾಬೀತುಪಡಿಸಿದ್ದಾನೆ. ಈಗ ಪುತ್ತೂರಿನಲ್ಲಿ ಬಿ ಜೆ ಪಿ ವಿರುದ್ಧ ನಿಮ್ಮ ಸ್ಪರ್ಧೆ ಅಥವಾ ಕಾಂಗ್ರೆಸ್ ವಿರುದ್ಧವಾ ಅಥವಾ ಹೇಗೆ ಸ್ಪರ್ಧೆ ಇದೆ? ನಮ್ಮ ಸ್ಪರ್ಧೆ ಇರುವಂಥದ್ದು ಹಿಂದುತ್ವದ ವಿಚಾರದಲ್ಲಿ ಸ್ಪರ್ಧೆ ಇರುವಂಥದ್ದು. ನಾವು ಯಾವತ್ತೂ ಕೂಡ ಹಿಂದೂ ವಿರೋಧಿ ಆಗಿರತಕ್ಕಂಥ ಕಾಂಗ್ರೆಸ್ ಮತ್ತು ಎಸ್ ಡಿ ಪಿ ಐ ವಿರುದ್ಧ ನಮ್ಮ ಸ್ಪರ್ಧೆ ಹೊರತು ಇನ್ನಿತರ ಯಾವುದೇ ಪಕ್ಷದ ಜೊತೆಗೆ ಸ್ಪರ್ಧೆ ಇಲ್ಲ. ನಿಮ್ಮ ವಿಜಯ ಅಥವಾ ಗೆಲುವು ಈಗ ಬಿ ಜೆ ಪಿ ಸ್ಪರ್ಧೆಯಲ್ಲಿರುವಾಗ ಅಥವಾ ಬಿ ಜೆ ಪಿಯಿಂದ ಹೋಗಿ ಕಾಂಗ್ರೆಸ್ಸಲ್ಲಿ ನಿಂತು ಸ್ಪರ್ಧೆ ಇರುವಾಗ ನಿಮ್ಮ ವಿಜಯದ ಮೆಟ್ಟಿಲು ಹೇಗಿರ್ತದೆ ಅಂತ? ಇವತ್ತು ನೋಡಿ, ಈ ಕ್ಷೇತ್ರ ಯಾವತ್ತೂ ಕೂಡ ಗೆದ್ದಂಥ ಇತಿಹಾಸ ಇದ್ದರೆ ಅದು ಹಿಂದುತ್ವದ ಆಧಾರದಲ್ಲಿ. ನಾವು ನೈಜ ಹಿಂದುತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ವ್ಯವಸ್ಥೆಯ ಅಡಿಯಲ್ಲಿ ಕಾರ್ಯಕರ್ತರ ಸಂಘ ಪರಿವಾರದ ಹಿರಿಯರ ಸಂಘಟನೆಯ ಪ್ರಮುಖರ ಸ್ವಾಮೀಜಿಯವರ ಆಶಯದಂತೆ ಸ್ಪರ್ಧೆಯನ್ನು ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನೈಜ ಹಿಂದುತ್ವಕ್ಕೆ ಈ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ಜಯ ಲಭಿಸಿದೆ. ಈ ಬಾರಿ ಕೂಡ ನೈಜ ಹಿಂದುತ್ವಕ್ಕೆ ಜಯ ಲಭಿಸುತ್ತೆ. ಈಗ ನಿಮ್ಮ ಸ್ಪರ್ಧೆ ಜಿದ್ದಿನ ಸ್ಪರ್ಧೆ ಮತ್ತು ಪ್ರಬಲ ಸ್ಪರ್ಧೆ, ಈಗ ನೀವು ಗೆದ್ದು ಬಂದರೆ ಪುತ್ತೂರಿಗಾಗಿ ಏನು ವಿಶೇಷ ಯೋಜನೆಗಳನ್ನು ಮಾಡುವ ಉದ್ದೇಶ ಇಟ್ಕೊಂಡಿದ್ದೀರಿ? ನೋಡಿ, ನಾವು ಗೆದ್ದು ಬಂದ ನಂತರ ಏನು ಅನ್ನುವಂಥದ್ದು ಪ್ರಶ್ನೆ. ನಾವು ಈ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಸರ್ವಾಂಗೀಣವಾಗಿರತಕ್ಕಂಥ ಅಭಿವೃದ್ಧಿಯಾಗಬೇಕು. ಯಾವ ಮೂಲಸೌಕರ್ಯಗಳು ಕೂಡ ಕೊರತೆ ಇಲ್ಲದೆ ಈ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಪ್ರೀತಿ ವಿಶ್ವಾಸದ ರಾಜಕಾರಣ ಇರಬೇಕು ಅನ್ನುವಂಥ ಯೋಚನೆಯಡಿಯಲ್ಲಿ ನಾವು ಪ್ರಣಾಳಿಕೆಯನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ. ಆ ಪ್ರಣಾಳಿಕೆಯಲ್ಲಿ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಹಲವು ವಿಚಾರಗಳನ್ನು ನಾವು ಉಲ್ಲೇಖ ಮಾಡಿದ್ದೇವೆ. ಅದನ್ನು 100% ಈಡೇರಿಸುವಂಥ ವಿಶ್ವಾಸ ನಮ್ಮ ಜೊತೆಗಿದೆ. ಈಗ ಬಿ ಜೆ ಪಿಯಲ್ಲಿ ಇದ್ದುಕೊಂಡು ನೀವು ಬಿ ಜೆ ಪಿಗೆ ಬಂಡಾಯವಾಗಿ ಸ್ಪರ್ಧಿಸ್ತಾ ಇದ್ದಾರೆ ಅಥವಾ ಬಿ ಜೆ ಪಿಯಲ್ಲಿರುವ ಕಾರ್ಯಕರ್ತರು ನಿಮಗೆ ನಿಮ್ಮ ಅವರಿಗೆ ನಿಮ್ಮ ಸಪೋರ್ಟ್ ಇದೆಯಾ ಅಂತ? ನಮ್ಮ ಜೊತೆ ಇರುವಂಥ ಕಾರ್ಯಕರ್ತರು ಎಲ್ಲರೂ ಕೂಡ ಸಂಘ ಪರಿವಾರದ ಕಾರ್ಯಕರ್ತರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಿದ್ಧಾಂತವನ್ನು ಅಳವಡಿಸಿಕೊಂಡು ರಾಷ್ಟ್ರೀಯತೆ ಮತ್ತು ತಮಗೆ ಸ್ವಲ್ಪ ಮತ್ತು ಸಮಾಜಕ್ಕೆ ಸರ್ವಸ್ವ ಅನ್ನತಕ್ಕಂಥ ತ್ಯಾಗ ಮನೋಭೂಮಿಕೆಯ ಜೊತೆಗೆ ಕೆಲಸ ಮಾಡಿದವರು. ಯಾವತ್ತೂ ಕೂಡ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದಂತಹ ವಿದ್ಯಮಾನಗಳಿದ್ದರೆ ಈ ಕಾರ್ಯಕರ್ತರ ಆ ರಕ್ತವನ್ನು ಬೆವರು ಮಾಡಿ ಅವರು ಮಾಡಿರತಕ್ಕಂಥ ಶ್ರಮದ ಆಧಾರದಲ್ಲಿ ಜಯ ಗಳಿಸಿರುವಂಥದ್ದು. ಈ ಬಾರಿ ಕಾರ್ಯಕರ್ತರೆಲ್ಲರೂ ಕೂಡ ಪಕ್ಷೇತರ ಅಭ್ಯರ್ಥಿಯ ಪರವಾಗಿ ಚುನಾವಣೆಯಲ್ಲಿದ್ದಾರೆ. ಈ ಬಾರಿಯ ಗೆಲುವು ಅದು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಗೆಲುವಾಗಿರುತ್ತೆ. ಈಗ ನೀವು ಸರ್ವೆ ನಡೆಸಿರುವ ಪ್ರಕಾರ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ನಿಮ್ಮದಾಗಲಿ ಯಾರಿಗೆ ಜಾಸ್ತಿಯಾಗಿ ಒಲವು ಇದೆ ಅಂತ ಈ ಕ್ಷೇತ್ರದಲ್ಲಿ ನೀವು ಕೂಡ ಸರ್ವೆ ಮಾಡಬಹುದು. ಈಗ ಗುಪ್ತಚರ ಇಲಾಖೆಯ ಮುಖಾಂತರ ಮಾಹಿತಿ ಬಂದಿರುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ಎಲ್ಲ ಸ್ಟೇಟ್ ಚಾನೆಲ್ಗಳಲ್ಲಿ ಸುದ್ದಿ ಇರುವಂಥದ್ದು ಪುತ್ತೂರು ಕ್ಷೇತ್ರದ್ದು. ಈಗಾಗಲೇ ಪಕ್ಷೇತರ ಅಭ್ಯರ್ಥಿ ಗೆಲ್ತಾರೆ ಅನ್ನತಕ್ಕಂಥ ವಿಚಾರದ ನಡುವೆ ಗುಪ್ತಚರ ಇಲಾಖೆ ಕೂಡ ಮಾಹಿತಿ ನೀಡಿದೆ. ಈ ಕ್ಷೇತ್ರದ ಎಲ್ಲ ಎಲ್ಲಿ ಕೂಡ ಹೋಗಿ ನೀವು ಸಮೀಕ್ಷೆ ನಡೆದರೂ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಹಿಂದುತ್ವ ಗೆಲ್ಲುತ್ತೆ ಅನ್ನತಕ್ಕಂಥ ವಾತಾವರಣ ಇದೆ. ವಿಜಯ ನಮ್ಮದಾಗಿದೆ.
ಈಗ ನಿಮಗೆ ಟಿಕೆಟ್ ಆಕಾಂಕ್ಷಿಯಾಗಿದ್ದು ನೀವು ಗುರುತಿಸಿಕೊಂಡಿದ್ದಿರಿ, ಈಗ ಟಿಕೆಟ್ ನಿಮಗೆ ತಪ್ಪಲು ಕಾರಣ ಯಾರು, ಆ ಥರ ಏನಾದರೂ ಇದೆಯಾ? ಬಿಜೆಪಿಯಿಂದ ಟಿಕೆಟ್ ಹೋಗ್ಲಿಕ್ಕೆ ಕಾರಣ ಏನು ಗೊತ್ತಿಲ್ಲ. ಅದರ ಬಗ್ಗೆ ಪಕ್ಷದ ವರಿಷ್ಠರು ಏನು ವಿಚಾರವನ್ನು ಇಟ್ಟುಕೊಂಡು ಈ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ ಅನ್ನುವಂಥದ್ದು ನಮಗೇನು ಗೊತ್ತಿಲ್ಲ. ಅವರೆಲ್ಲ ಹಿರಿಯರಿದ್ದಾರೆ, ಅವರ ಬಗ್ಗೆ ಗೌರವ ಇದೆ. ಏನೋ ಒಂದು ಕಡೆ ತಪ್ಪು ಹೆಜ್ಜೆ ಅವರಿಂದ ಆಗಿದೆ, ಅದು ಮುಂದಿನ ದಿವಸದಲ್ಲಿ ಸರಿ ಹೋಗುತ್ತೆ ಅಂತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ. ಅಲ್ಲ, ನಿಮ್ಮ ಬೆಂಬಲ ಬಿಜೆಪಿಗೆ ಅಥವಾ ನೀವು ಗೆದ್ದು ಬಂದರೆ ಪ್ರತ್ಯೇಕವಾಗಿರ್ತೀರಾ? ಯಾವ ನಾವು ಗೆದ್ದು ಬಂದರೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ನಮ್ಮ ಬೆಂಬಲ ಇರುವಂಥದ್ದು. ಇವತ್ತು ಹಿಂದುತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮ ಬೆಂಬಲ ಹೊರತು ಇನ್ನಿತರ ಯಾವುದೇ ಪಕ್ಷಗಳಿಗೆ ಇಲ್ಲ ಅನ್ನುವಂಥದ್ದನ್ನು ನಾವು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೇವೆ. ಈ ಚುನಾವಣೆ ಬಗ್ಗೆ ನೀವು ಮತದಾರರಿಗೆ ಅಥವಾ ಪಕ್ಷ ನಿಮ್ಮ ವಿರೋಧಿಗಳಿಗೆ ಅಥವಾ ಜನರಿಗೆ ಏನು ಹೇಳಿಕೆ? ಕಾರ್ಯಕರ್ತರ ಭಾವನೆಗಳ ವಿರುದ್ಧ, ಯಾವ ಹಿರಿಯರ ಕಲ್ಪನೆಗಳ ವಿರುದ್ಧ ಚುನಾವಣೆಯ ಸಂದರ್ಭದಲ್ಲಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದರೆ, ಸರ್ವಾಧಿಕಾರಿ ಧೋರಣೆಯನ್ನು ಮಾಡಿದರೆ, ಸ್ವಜನ ಪಕ್ಷವಾತವನ್ನು ಮಾಡಿದರೆ ಜನರು ಯಾವ ರೀತಿಯ ಉತ್ತರ ಕೊಡ್ತದೆ ಅನ್ನುವಂಥದ್ದನ್ನು ಇವತ್ತು ಈ ಬಾರಿಯ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಕಲಿತಾರೆ. ಈ ಮುಖಾಂತರ ಸಿದ್ಧಾಂತವನ್ನು ಬಿಟ್ಟು ಹೋಗಿರತಕ್ಕಂಥ ಎಲ್ಲ ವ್ಯವಸ್ಥೆಗಳು ಸರಿದಾರಿಗೆ ಹೋಗುವಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ. ಈಗ ಹಿಂದುತ್ವಕ್ಕೆ ಸಪೋರ್ಟ್ ಕೊಡುವಂಥ ನಿಮ್ಮ ಭಾವನೆಗಳಿದ್ದರೆ ಬಿಜೆಪಿಗೆ ಸಪೋರ್ಟ್ ಕೊಡ್ಬೋದಿತ್ತು, ನೀವು ಪ್ರತ್ಯೇಕವಾಗಿ ಸ್ಪರ್ಧಿಸುವ ಉದ್ದೇಶ ಏನು? ನೋಡಿ, ನಾವು ಈಗಾಗಲೇ ನಾವು ಹೇಳಿದ್ರಲ್ಲಿ ಸ್ಪಷ್ಟತೆ ಇದೆ. ನಾವು ಚುನಾವಣೆಯಲ್ಲಿ ಗೆದ್ದ ನಂತರ ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟ್ ಕೊಡುವುದನ್ನು ಅತ್ಯಂತ ಸ್ಪಷ್ಟಪಡಿಸಿದ್ದೇವೆ. ನಾವು ಸುಮಾರು 30-35 ವರ್ಷಗಳ ಕಾಲ ಪಕ್ಷದಲ್ಲಿ, ಸಂಘಟನೆಯಲ್ಲಿ, ಎಲ್ಲ ಕಡೆಯಲ್ಲಿ ಕೂಡ ಕೆಲಸ ಕಾರ್ಯ ಮಾಡಿಕೊಂಡಿರುವವರು. ಆದರೆ ಆ ಕಾರ್ಯಕರ್ತರ ಮಾನಸಿಕತೆಯನ್ನು ಅರಿತುಕೊಂಡು ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಸಮೀಕ್ಷೆಯ ಆಧಾರದಲ್ಲಿ ಅಥವಾ ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡಬೇಕೇ ಹೊರತು, ಏಕಪಕ್ಷೀಯ ನಿರ್ಧಾರ, ಸರ್ವಾಧಿಕಾರಿ ಧೋರಣೆ, ಸ್ವಜನ ಪಕ್ಷ ಪಾತ್ರದ ಮುಖಾಂತರ ಮಾಡಿದರೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗ ನಮ್ಮ ಜೊತೆ ವೈಕುಂಠ ನಾರಾಯಣ ಹೆಗಡೆ ಅವರಿದ್ದಾರೆ. ಅವರು ಯಾವ ಪಕ್ಷದ ಬಗ್ಗೆ ಮಾತಾಡ್ತಾರೆ ಅಂತೇಳಿ ಈಗ ಅವರನ್ನೇ ಕೇಳೋಣ. ನಾನು 1948 ಇಸ್ವಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿಷ್ಠಾವಂತ ಸ್ವಯಂ ಸೇವಕ, ಅಂದರೆ 65 ವರ್ಷದಿಂದ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿಷ್ಠಾವಂತ ಸ್ವಯಂ ಸೇವಕ. ಜನಸಂಘ ಸ್ಥಾಪನೆಯಾದ ದಿನ ನಾನು ಜನಸಂಘದಲ್ಲಿ, ಭಾರತೀಯ ಜನತಾ ಪಾರ್ಟಿ ಹುಟ್ಟಿದ ದಿನ ನಾವು ಅದರಲ್ಲಿ ಮನೆಯಲ್ಲಿ ಆಚರಿಸಿದ್ದೇವೆ. ಯಾಕಂದರೆ ನಮ್ಮ ಇಡೀ ಕುಟುಂಬ ರಾಷ್ಟ್ರೀಯ ಸ್ವಯಂ ಸೇವಕದಲ್ಲಿ ಮುಳುಗಿದೆ. ಕಷ್ಟಪಟ್ಟು ದುಡಿದಿದ್ದೇವೆ, ನಷ್ಟಪಟ್ಟಿದ್ದೇವೆ, ಜೈಲು ಸೇರಿದ್ದೇವೆ. ಮಹಾತ್ಮ ಗಾಂಧಿಯ ಮರ್ಡರ್ ಕೇಸ್ ಆದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನಿರ್ಬಂಧ ಹೇರಲಾಯಿತು. ನನ್ನ ದೊಡ್ಡಣ್ಣ ಪೆಟ್ಟಿನಿಂದ ಜೈಲು ಸೇರಿದ್ದಾರೆ. ಅಂಥ ಮನೆತನ ನಮ್ಮದು. ನಾವು ನಿಷ್ಠಾವಂತ ಕಾರ್ಯಕರ್ತರಾಗಿ ನಮಗೆ ಆದ ಅನ್ಯಾಯಕ್ಕೆ BJP ನಮ್ಮನ್ನು ಅನವರತ ಕಡೆಗಣಿಸಿ ಬಂದದ್ದಕ್ಕಾಗಿ ಈ ಸಲ ಹಿಂದುತ್ವದ ಏಳಿಗೆಗಾಗಿ, ಕೇವಲ ರಾಷ್ಟ್ರೀಯತೆಯನ್ನು ಒತ್ತಿವೆ, ಹಿಂದುತ್ವದ ಏಳಿಗೆಗಾಗಿ ಪ್ರಕ್ಷೇತರ ಅಭ್ಯರ್ಥಿಯಾಗಿ ಅರುಣ್ಕುಮಾರ್ ಪುತ್ತಿಲನ್ನು ನಿಲ್ಲಿಸಲಿಕ್ಕೆ ನಾವು ಕಾರಣರಾಗಿದ್ದೇವೆ. ಅವರಿಗೆ ಬೆಂಬಲ ಅಲ್ಲ, ಅವರಿಗೆ ನಿಲ್ಲಿಸಲಿಕ್ಕೆ ಮೂಲತಃ ನಾವೇ ಕಾರಣಕರ್ತರಾಗಿದ್ದೇವೆ ಎಂಬುದನ್ನು ಅತ್ಯಂತ ಸಂತೋಷಪೂರ್ವಕ ಹೇಳ್ತೇನೆ. ಮತ್ತು ಸಮಸ್ತ ಜನರಲ್ಲಿ ನಮ್ಮದು ವಿನಂತಿ, ಹಿಂದುತ್ವದ ರಾಷ್ಟ್ರೀಯತೆಯ ಉದ್ಧಾರಕ್ಕಾಗಿ ಅರುಣ್ಕುಮಾರ್ ಪುತ್ತಿಲರಿಗೆ ನಿಮ್ಮ ಮತದಾನ, ನಿಮ್ಮ ಮನೆಯವರ ಮತದಾನ, ನಿಮ್ಮ ಸಮುದಾಯದ ಮತದಾನ ಮಾಡಲು ಅನವರತ ಕೆಲಸ. ಸುನಿಲ್ ಬೋರ್ಕರ್ ಇದ್ದಾರೆ. ಪುತ್ತೂರಿನ ಜಿದ್ದಾಜಿದ್ದಿನ ಹೋರಾಟದಲ್ಲಿ 8 ಅಭ್ಯರ್ಥಿಗಳಿದ್ದಾರೆ. ಈಗ ಇವರು ಯಾರ ಪರವಾಗಿ ಮಾತಾಡ್ತಾರೆ ಅಥವಾ ಅವರು ಅವರ ಪಕ್ಷ ಯಾವುದು ಅಂತೇಳಿ ಅವರ ಹತ್ರ ಕೇಳೋಣ. ಪುತ್ತೂರಿನ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಭಾರಿ ಗಮನ ಸೆಳೆದಂತಹ ಚುನಾವಣೆ. ಓರ್ವ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ, ಹಿಂದೂ ನೇತಾರ ಪಕ್ಷದಿಂದ ಹೊರದೂಡಲ್ಪಟ್ಟು ಉದ್ದೇಶಪೂರ್ವಕವಾಗಿ ಸ್ಥಳೀಯ BJP ನಾಯಕರುಗಳಿಂದ, ಸ್ಥಾಪಿತ ಹಿತಾಸಕ್ತಿ ನಾಯಕರುಗಳಿಂದ ಮೂಲೆಗುಂಪು ಮಾಡಲು ಪ್ರಯತ್ನ ಮಾಡಿ BJPಯನ್ನು ತಮ್ಮ ಸ್ವಾಧೀನದಲ್ಲೇ ಇಟ್ಟುಕೊಳ್ಳಬೇಕು ಅನ್ನುವ ಕೆಲವು ನಾಯಕರುಗಳಿಂದ ಮೂಲೆಗುಂಪು ಮಾಡಲು ಪ್ರಯತ್ನಪಟ್ಟ ಕಾರ್ಯಕರ್ತರಿಂದ ನಮ್ಮ ನಾಯಕ ನೀನೇ ಆಗಬೇಕೆಂದು ಸ್ವತಂತ್ರವಾಗಿ ನಿಂತಿರ ಕಾರಣ ಇಡೀ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನೀವೆಲ್ಲ ನೋಡಿದ್ದೀರಿ, ನಾಮಪತ್ರ ಸಲ್ಲಿಸುವಾಗಲೇ ಇಲ್ಲಿಯ ಮತದಾನದ ರಿಸಲ್ಟ್ ಕಂಡಿದೆ. ನಿಶ್ಚಿತವಾಗಿ
ಈ ಬಾರಿ ಈ ಕ್ಷೇತ್ರದ ಬಹುತೇಕ ಜನರು ತಮ್ಮ ಮತವನ್ನು ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರ ಅಭ್ಯರ್ಥಿಗೆ ಕೊಟ್ಟು ಇವರ ಗೆಲುವನ್ನು ಈಗಾಗಲೇ ನಿಶ್ಚಿತ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮನ್ನು ವಿರೋಧಿಗಳೆಂದು ಗುರುತಿಸಿಕೊಂಡಿರುವ ನಮ್ಮದೇ ಹಿರಿಯ ನಾಯಕರುಗಳ ಮಾತುಗಳೇ ನಮಗೆ ಮತಗಳ ಮತ್ತು ಗೆಲುವಿನ ಅಂತರವನ್ನು ಇನ್ನಷ್ಟು ಹೆಚ್ಚು ಮಾಡಿಕೊಳ್ಳುತ್ತದೆ. ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದ ಸರ್. ಶೇಖರ್ ಇದ್ದಾರೆ, ಅವರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ. ಚುನಾವಣೆ ಏನಿಲ್ಲ, ಈ ಸರಿ ತಿಂಗಳ ಊಟೊಂಜಿ ಪುತ್ತಿಲ ವಾರ್ಡ್ನಿಂದ ಕಾಡ್ದು ಇಂಕ್ಲಿ ಪುತ್ತಿಲಂಡ ಇಂಕ್ಲಿ ಇದು ಬಿ ಜೆ ಪಿದಲ್ಲ ಆಯ್ತು ಮಲ್ಲದಲ್ಲ ಇಂಕ್ಲಿ ನೊಂದಿದ್ದಿ. ಹಾಂ, ಈ ಸರಿ ಒಂಜಿ ಇಂಕ್ಲಿ ಒಂಜಿ ಭಾರಿ ಆಸೆ ಇತ್ತು ಪುತ್ತಿಲ ಒಂಜಿ ಕೊರ ಪೇರು, ಈ ಸರಿ ಪುತ್ತಿಲಂಡ ಒಂಜಿ ಗೆಲ್ಪ ಬೇರೆ ಉಂಡದು ಅಂಚ ಮಟನ್ ಮಟಂದೂರು ಇತ್ತು ಮಟಂದೂರು ಬಾಡೂರು ಇತ್ತು ಅಂಚೆ ಈ ಸರ್ತಿ ಮಟಂದೂರು ವಾಡಿಯರ್ ಇದ್ದೀನಿ ಮಟಂದೂರು ಇದ್ದೀರಾ ಅಂಚೆ ಈ ಸರ್ತಿ ಪುತ್ತಿಲ ವಾರ್ಡ್ ಏನು. ದಿವಾಕರ್ ಇದ್ದಾರೆ, ಅವರು ಯಾವ ಅಭ್ಯರ್ಥಿಗೆ ಮತ ಹಾಕ್ತಾರೆ ಅಂತ ಕೇಳೋಣ. ನಮ್ಮ ಈ ಕ್ಷೇತ್ರದಲ್ಲಿ ಈಗ ಈ ಸಲ ಪಕ್ಷೇತರ ಅಭ್ಯರ್ಥಿಗೆ ಹೆಚ್ಚಿನ ಒಲವು ತೋರಿಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಅಂದರೆ ರಾಷ್ಟ್ರೀಯ ಪಕ್ಷನ ಬಿಟ್ಟು ಪಕ್ಷೇತರ ಈ ತನಕ ಬರಲಿಲ್ಲ, ಹಾಗಾಗಿ ಇದು ರಾಷ್ಟ್ರೀಯ ಪಕ್ಷ ಸ್ವಲ್ಪ ದಾರಿ ತಪ್ಪುತ್ತಾ ಇದ್ದ ಕಾರಣ ಈಗ ಈ ಸಲ ಪಕ್ಷೇತರಕ್ಕೆ ಹಾಕಬೇಕು ಅಂತೇಳಿ ಎಲ್ಲರ ತೀರ್ಮಾನ, ಹೆಚ್ಚಿನ ಜನರ ತೀರ್ಮಾನ ಪಕ್ಷೇತರ ಕಡೆಗೆ ಒಲವು ಉಂಟು. ಪಕ್ಷೇತರಲ್ಲಿ ಇಬ್ಬರಿದ್ದಾರೆ, ಯಾರಿಗೆ? ಅದು ಅರುಣ್ ಕುಮಾರ್ ಪುತ್ತಿಲ, ಅವರು ಸ್ವಲ್ಪ ಜನಗಳಿಗೆ ಸ್ವಲ್ಪ ಯಾವುದಾದ್ರೂ ತೊಂದರೆ